ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಇದು ಕೇವಲ ಬಾಯಿ ಮಾತು ಆಗಿಬಿಡತಾ ಅನ್ನುವಂಥ ಪ್ರಶ್ನೆ. ಯಾಕೆಂದರೆ ನಾವು ಎಲ್ಲದಕ್ಕೂ ಕೂಡ ಲೀಡ್ ಅನ್ನು ನೋಡ್ತೀವಿ, ಎಲ್ಲದಕ್ಕೂ ಲೀಡರ್ ಇರಬೇಕು ಅಂತ ಹೇಳ್ತೀವಿ. ಆದರೆ ಪರಿಸರ ರಕ್ಷಣೆಗೆ ಯಾರೂ ಲೀಡರ್ ಬೇಕಾಗಿಲ್ಲ. ನಮಗೆ ನಾವೇ ಸ್ವಯಂ ಆಗಿ ಇದನ್ನು ಕಲಿತುಕೊಂಡ್ರೆ ಖಂಡಿತವಾಗಿಯೂ ನಮ್ಮನ್ನು ನಾವು ಉಳಿಸ್ಕೊಳ್ಬಹುದು. ಇದು ಇಷ್ಟೊತ್ತಿಗೆ ಹಳೆಯ ಮಾತಾಗಬೇಕಾಗಿತ್ತು, ಪದೇ ಪದೇ ಅಥವಾ ಪ್ರತಿ ಸಾರಿಯೂ ಇದೇ ವಿಚಾರವನ್ನು ಹೇಳಬೇಕಾ ಅನ್ನುವಂಥ ಜಿಜ್ಞಾಸೆ ಖಂಡಿತವಾಗಿಯೂ ಎಲ್ಲರನ್ನೂ ಕೂಡ ಕಾಡುತ್ತೆ. ಎಸ್, ಹೆಚ್ಚುವತ್ತು ನಾನು ಮಾತನಾಡೋದಿಲ್ಲ, ಅತಿಥಿಗಳಿದ್ದಾರೆ ಅವ್ರ ಜೊತೆ ಮಾತನಾಡೋಣ. ಸರ್, ಆಗಲೇ ಒಂದು ಮಾತನ್ನು ಹೇಳ್ತಾ ಇದ್ದೆ ಅಂದರೆ ನಾವು ಇವತ್ತಿನ ಬಿಂದುವಿನಿಂದ ನಿಂತು ನೋಡಿದಾಗ ಪರಿಸರ ಅನ್ನುವಂಥದ್ದು ನಮ್ಮನ್ನು ಅತ್ಯಂತ ನಿಕೃಷ್ಟವಾಗಿ ನಡೆಸ್ಕೊಂಡಿದ್ದಕ್ಕೆ ಇವತ್ತು ಸೇಡು ತೀರಿಸ್ಕೊಂಡಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಸೊ ಮೊದಲನೇ ಮಾತಿಂದ ಆರಂಭ ಆಗಿ. ಬಹುಶಃ ನೀವು ಇಡೀ ಮಾನವ ಸಮುದಾಯ ಹೆಂಗ್ ಬಂತು ಅಂದ್ರೆ, ಈಗಿರುವಂತ ಮನುಷ್ಯ ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋದ್ರೆ ಈ ಮಂಗನಿಂದ ಮಾನವ ಹೆಂಗಾದ ಇದನ್ನ ನೋಡ್ಕೊಂಬಂದ್ರೆ, ಈ ವಿಕಸನ ಕ್ರಿಯೆನಲ್ಲಿ ಒಂದು ಕೋತಿಯಾಗಿ, ನಂತರ ಅವನು ವೆಪನ್ಗಳನ್ನ ಉಪಯೋಗಿಸಂಗಾಗಿ, ವೆಪನ್ಗಳು ಉಪಯೋಗಿಸಾದ ನಂತರ ಅವನು ಇರೋದಕ್ಕೆ ಶೆಲ್ಟರ್ ಮಾಡ್ಕೊಂಡು, ಆಮೇಲೆ ಸಂಘಜೀವಿಯಾಗಿ ಬದುಕಕ್ಕೆ ಶುರು ಮಾಡಿ, ಆಮೇಲೆ ಕಲ್ಟಿವೇಷನ್ ಮಾಡಕ್ಕೆ ಶುರು ಮಾಡಿದಾಗ ಎಕ್ಸ್ಪ್ಲಾಯ್ಟೇಷನ್ ಶುರುವಾಯಿತು. ಅಲ್ಲಿ ತನಕ ಮೂಲತಃ ನಾವೆಲ್ಲ ಅರಣ್ಯನ ಒತ್ತುವರಿ ಮಾಡ್ಕೊಂಡವ್ರೆ, ಅಂದರೆ ನಮ್ಮ ಪೂರ್ವಜರು ಯಾರೋ ಮಾಡ್ಕೊಂಡಿದ್ರು ಅಂತೇಳಿ. ಸೊ ನಮ್ಮ ನೀಡ್ಗಳು ಜಾಸ್ತಿ ಆದಂಗೆ ಜಾಸ್ತಿ ಆದಂಗೆ ಅರಣ್ಯ ನಾಶ ಹಾಕೊಂಡು ಹೋಯ್ತು, ನಗರಗಳು ದೊಡ್ಡದಾಯಿತು, ಆಮೇಲೆ ಈ ಎಲ್ಲ ಒಗ್ಗಟ್ಟಾಗಿದ್ದಂಥ ಕುಟುಂಬಗಳೆಲ್ಲ ಬೇರೆ ಬೇರೆ ಆಗ್ಬಿಟ್ವು, ಎಲ್ಲರೂ ಅವ್ರದೇ ಆದಂಥ ಪ್ರೈವಸಿ ಬೇಕು ಅಂತಿದ್ರು, ಹಿಂಗಾಗಿ ಮನೆಗಳು ಜಾಸ್ತಿ ಬೇಕಾದವು, ಹಿಂಗಾಗಿ ಭೂಮಿ ಇಷ್ಟೇ ಇದೆ, ಭೂಮಿ ಏನು ದೊಡ್ಡದಾಗ್ತಾ ಇಲ್ಲ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಒತ್ತುವರಿ ಆಗಿ 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 ಇವತ್ತು ಈ ಸ್ಥಿತಿಗೆ ಬಂದು ತಲುಪಿದ್ದೀವಿ. ನನಗನ್ಸತ್ತೆ ಏನಂದರೆ, ನಾವು ಸಂಪೂರ್ಣ ಎಷ್ಟೇ ಟೆಕ್ನಾಲಜಿ ಅಡ್ವಾನ್ಸ್ ಮಾಡಿದ್ರು ಪರಿಸರದ ಮೇಲೆ ನಾವು ಅವಲಂಬಿಸಲಿಲ್ಲ ಅಂತಂದರೆ, ಇದು ಒಂದು ವಾರ್ನಿಂಗ್, ಇದು ಕರೋನಾ ಅನ್ನೋದು ಇಂಥದ್ದು ಹತ್ತಿರದ ದಿನಗಳಲ್ಲಿ ತುಂಬ ಬರೋದಿದೆ, ಇನ್ನು ಇದಾದಮೇಲೆ ತುಂಬ ಬರುತ್ತೆ. ಯಾಕೆ ಅಂತಂದರೆ ಕರೋನಾ ಭೀತಿ ಏನು ಎದುರಿಸ್ತಾ ಇದ್ದೀವಿ, ಇದನ್ನು ನೀವು ಮೂಲ ಹುಡ್ಕೊಂಡು ಹೋದರೆ ವುಹಾನ್ ನಗರದಲ್ಲಿ ಪ್ರಾರಂಭ ಆಗಿದ್ದೇ ಇದು ಒಂದು ಬ್ಯಾಟ್ಗಳಿಂದ, ಅಂದರೆ ಬಾವಲಿಗಳಿಂದ, ಬಾವಲಿಗಳಿಂದ ಅದನ್ನು ವೈರಸ್ ತಗೊಂಡು ನಂತರ ಇವ್ರ ಲ್ಯಾಬ್ನಲ್ಲಿ ಏನೋ ಮಾಡಿದ್ರು ಅಂತೇಳಿ ನಾನು ನಿನ್ನೆ ವರದಿ ನೋಡ್ತಾ ಇದ್ದೆ. ಸೊ ಇದು ಮೂಲ ಪ್ರಾಣಿಗಳಿಂದ. ಈಗಿರುವಂಥ ಕಾಡು ಇಲ್ದಂಗಾಯ್ತು ಅಂತಂದರೆ ಮಾನವ ಮತ್ತು ಪ್ರಾಣಿಗಳ ವನ್ಯಜೀವಿಗಳ ಮಧ್ಯೆ ಈ ಗ್ಯಾಪ್ ಏನಿದೆಯಲ್ಲ ಹತ್ರ ಹಾಕೊಂಡು ಹೋಗುತ್ತೆ. ಹತ್ರ ಆಯಿತು ಅಂತಂದರೆ ಪ್ರಾಣಿಗಳಲ್ಲಿದ್ದಂಥ ರೋಗಗಳು ಆಟೋಮೆಟಿಕ್ ಆಗಿ ನಮಗೂ ಬರೋಕ್ಕೆ ಶುರು ಮಾಡೋದು, ನಾವು ಈಗಾಗಲೇ ಪ್ರಾಣಿಗಳಿಂದ ದೂರ ಬಂದ್ಬಿಟ್ಟಿದ್ದೀವಿ. ಸೊ ಇದು ಜಾಸ್ತಿ ಆಯಿತು ಅಂದರೆ ಇನ್ನು ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಜಾಸ್ತಿ ನೋಡ್ತೀವಿ ಅನ್ನೋ ಭಯ ಇದೆ ನಮಗೆ. ಸೊ ಇದು ವಾರ್ನಿಂಗ್, ಇದು ಫಸ್ಟ್ ವಾರ್ನಿಂಗ್ ಕೊಟ್ಟಿದೆ ನೇಚರ್, ಸಿವಿಯರ್ ವಾರ್ನಿಂಗ್ ಇದು. ಇವತ್ತಿಗೂ ನಾವು ಎಚ್ಚರಗೊಳ್ಳಲಿಲ್ಲ ಅಂತಂದರೆ ನಾವು ಮತ್ತೆ ವಾಪಸ್ಸು ಹೆಂಗಿತ್ತು ಮರುಸ್ಥಿತಿನ ಪುನಃಸ್ಥಾಪನೆ ಮಾಡಲಿಲ್ಲ ಅಂತಂದರೆ ಮುಂದೆ ದೊಡ್ಡ ದೊಡ್ಡ ಗಂಡಾಂತರಗಳು ಕಾದಿದ್ದಾವೆ. ಮೂರ್ತಿ ಸರ್, ಇನ್ನು ತಾವು ಸಾಕಷ್ಟು ದೇಶ ವಿದೇಶಗಳನ್ನು ಸುತ್ತಿದ್ದೀರಿ, ಆಮೇಲೆ ಸಾಕಷ್ಟು ಕಾಡು ವನ್ಯ ಪ್ರಪಂಚ ಇದನ್ನೆಲ್ಲವನ್ನು ನೋಡಿರುವಂಥವ್ರು, ಬೇರೆ ದೇಶಕ್ಕೆ ಹೋಲಿಸ್ಕೊಂಡಾಗ ನಮ್ಮ ದೇಶದಲ್ಲಿ ಇರುವಂಥ ಸ್ವಾಭಾವಿಕ ಈ ಪರಿಸರ ಏನಿದೆ ಬಹಳಷ್ಟು ರಿಚ್ ಅಂತ ಅನಿಸುತ್ತೆ. ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳಾಗಿರಬಹುದು ಅಥವಾ ಮಧ್ಯ ಭಾರತದಲ್ಲಿ ಇರುವಂಥ ಕಾಡುಗಳಾಗಿರಬಹುದು, ಇದೆಲ್ಲವೂ ಕೂಡ ಒಂದು ಒಂದು ರಿಚ್ ರಿಸೋರ್ಸ್ ನಮಗಿರುವಂಥದ್ದು. ಇವತ್ತಿನ ದಿನಮಾನಗಳಲ್ಲಿ ಅದರ ಮೇಲೆ ಆಗ್ತಾ ಇರುವಂಥ ಗದಾಪ್ರಹಾರ ಅಥವಾ ಅಲ್ಲಿ ಅಲ್ಲ ನಡೀತಾ ಇರುವಂಥ ಕೆಲವು ಚಟುವಟಿಕೆಗಳು, ಅಂದರೆ ರಾಜಕಾರಣವಾಗಿ ರಾಜಕೀಯವಾಗಿ ನಡ್ಕೊಂಡು ಬರ್ತಾ ಇರೋದು ಎಲ್ಲ ಅಸ್ತು ಅಸ್ತು ಅಂತ ಹೇಳ್ತಾ ಇದ್ದಾರೆ, ಅಂದರೆ ಇವ್ರು ಯಾರಿಗೂ ಕೂಡ ಇದರ ಬಗ್ಗೆ ಅರಿವಿಲ್ಲ ಅನ್ನುವಂಥದ್ದು ಏನಾದರೂ ಅನಿಸುತ್ತಾ ಹೇಗೆ? ನೋಡಿ, ಆ್ಯಕ್ಚುಲಿ ನನ್ನ ದೇಶ ಹೇಳಬೇಕು ಅಂತಂದರೆ ನಾವು ತುಂಬ ಅದೃಷ್ಟ ಮಾಡಿದ್ದೀವಿ. ಯಾಕೆಂದರೆ ಪ್ರಪಂಚದಲ್ಲಿ ನೀವು ಯಾವುದೇ ದೇಶ ತಗೊಳ್ಳಿ, ನಮ್ಮಲ್ಲಿರೋಷ್ಟು ವೈವಿಧ್ಯತೆ ಇಲ್ಲ. ಖಂಡಿತ ಇಲ್ಲಿ ನೀವು ನಿತ್ಯ ಹರಿದ್ವರ್ಣದ ಕಾಡು ಬೇಕಾಗಿದೆ, ಬರೀ ಶೋಲಾ ಬೇಕಂದ್ರೆ ಗ್ರಾಸ್ ಲ್ಯಾಂಡ್ ಇರುವಂತ ಜಾಗಗಳು ಬೇಕಾಗಿದೆ, ಆಮೇಲೆ ನಿಮಗೆ ಹಿಮ ಬೀಳುವಂತ ಪ್ರದೇಶ ಬೇಕಾಗಿದೆ, ಮರಳುಗಾಡು ಬೇಕಾಗಿದೆ, ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಬೇಕಾಗಿದೆ, ನೀವು ಏನ್ ಕೇಳ್ತೀರಾ ಎಲ್ಲ ಇದೆ ಇಲ್ಲಿ. ಆಮೇಲೆ ಬೆಟ್ಟ ಗುಡ್ಡಗಳು ಸಾಲುಗಳು ಬೇಕಾ ಅದು ಇದೆ, ನೀವು ಯಾವ ಪರಿಸರ ಕೇಳಿ ಎಲ್ಲ ಇದೆ. ಎರಡನೇದೇನು ಅಂತಂದ್ರೆ ನನ್ನ ದೇಶನೇ ಇಡೀ ಪ್ರಪಂಚದಲ್ಲಿ ಮೂರು ಬಿಗ್ ಕ್ಯಾಟ್ಗಳಿಗೆ ಅಂದ್ರೆ ಸಿಂಹ, ಹುಲಿ ಮತ್ತು ಚಿರತೆ, ಇದಕ್ಕೆ ಆವಾಸ ಸ್ಥಾನ. ಇನ್ಯಾವುದೇ ದೇಶದಲ್ಲಿ ಪ್ರಪಂಚದಲ್ಲಿ ಹುಲಿ, ಸಿಂಹ, ಚಿರತೆ ಮೂರು ಸಿಗುವಂತ ಯಾವ ದೇಶನೂ ಇಲ್ಲ, ಹ್ಯಾಬಿಟೇಟೇ ಇಲ್ಲ, ಇಲ್ಲವೇ ಇಲ್ಲ. ಇದು ಇದಲ್ದಲೇನೆ ಇದೊಂದೇ ದೇಶದಲ್ಲಿ, ನೀವು ಪ್ರಪಂಚದ ಯಾವುದೇ ಭಾಗಕ್ಕೆ ಹೋಗಿ, ಇದೊಂದೇ ದೇಶದಲ್ಲಿ ಬಹುಶಃ ಅದು ಹಿಂದೂ ಸಂಸ್ಕೃತಿಯಿಂದ ಬಂದಿರೋದು ಅನ್ಕಂತೀನಿ ನಾನು. ಯಾಕೆಂದ್ರೆ ನಾನು ಇದೇ ತರದ ಸೇಮ್ ಹ್ಯೂಮನ್ ಬಿಹೇವಿಯರ್ನ ಬಾಲಿ ದ್ವೀಪದಲ್ಲಿ ನೋಡಿದ್ದೆ. ಇಂಡೋನೇಷ್ಯಾ ಇಸ್ಲಾಮಿಕ್ ಕಂಟ್ರಿ ಆದ್ರೂ ಬಾಲಿಲಿ ಮಾತ್ರ ಹಿಂದೂಗಳಿದ್ದಾರೆ. ಏನಂದ್ರೆ ಇಲ್ಲೆಲ್ಲ ನಾವು ಹೆಚ್ಚಾಗಿ
ಪ್ರತಿ ಒಂದು ಜೀವಿನೂ ದೇವರಿಗೆ ಹೋಲಿಸ್ತೀವಿ. ನೀವು ಭೂಮಿನ ಭೂಮಿ ತಾಯಿ ಅಂತ ಪೂಜೆ ಮಾಡ್ತೀವಿ, ನದಿಗಳಿಗೆ ಗಂಗೆ ಅಂತ ಪೂಜೆ ಮಾಡ್ತೀವಿ, ಮತ್ತೆ ಗಾಳಿಗೆ ವಾಯುದೇವತೆ ಅಂತೀವಿ, ನೀವು ಕೋತಿ ನೋಡಿದ್ರೆ ಆಂಜನೇಯ ಅಂತೀವಿ, ಹಂದಿ ನೋಡಿದ್ರೆ ವರಾಹ ಅಂತೀವಿ, ಹಾವು ನೋಡಿದ್ರೆ ಅದಕ್ಕೂ ಪೂಜೆ ಮಾಡ್ತೀವಿ, ಇಲಿಯಿಂದ ಹಿಡ್ಕೊಂಡು ಆನೆ ತನಕ ಎಲ್ಲದಕ್ಕೂ ನಾವು ದೇವರು ಅಂತಾನೆ ಪೂಜಿಸ್ತೀವಿ, ಆ ಸ್ಥಾನ ಕೊಟ್ಟಿದ್ದೀವಿ. ಇದಷ್ಟೇ ಅಲ್ದಲೇನೆ ನಾವು ಕಾಡುಗಳನ್ನ ಮರಗಳನ್ನ ಅನಾದಿ ಕಾಲದಿಂದನೂ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ದೈವಿ ವನಗಳಾಗಿರ್ಬೋದು ಅಥವಾ ಒಂದಿಷ್ಟು ಕಾದಿಟ್ಟಂತ ಅರಣ್ಯಗಳು, ಇವನ್ನೆಲ್ಲ ಅನಾದಿ ಕಾಲದಿಂದನೂ ನಾವು ಬೈ ಪ್ರಾಕ್ಟೀಸ್ ಬಂದೋಗಿದೆ. ನಮ್ಮ ದೇವರ ಕಾಡುಗಳು ಅಂತ ದೇವರ ಕಾಡುಗಳು ಇವೆಲ್ಲ ಬೈ ಪ್ರಾಕ್ಟೀಸ್ ಬಂದೋಗ್ಬಿಟ್ಟಿದೆ ನಮ್ಮಲ್ಲಿ. ಏನೋ ದೈವಿಕ ಭಾವನೆ ತುಂಬಾ, ಹಿಂಗಾಗಿ ನಮ್ಮಲ್ಲಿ ಬಹುಶಃ ಅದಿರೋದ್ರಿಂದನೇ ಒಂದಿಷ್ಟು ಕಾಡು ಉಳಿದಿದೆ. ಆ ಭಯ, ಆ ಭಕ್ತಿ ಆ ಇರೋದ್ರಿಂದನೇ ಒಂದಿಷ್ಟು ಕಾಡು ಉಳಿದಿದೆ. ಇಲ್ಲ ಅಂತಂದ್ರೆ ನನ್ನ ದೇಶದಲ್ಲಿ ನಾವಿರುವಂತ ಜನಸಂಖ್ಯೆಗೆ ನಮ್ಮ ಬೇಕುಗಳಿಗೆ ಇದು ಕಂಪೇರ್ ಮಾಡಿದ್ರೆ ಇಷ್ಟೊತ್ತಿಗೆ ಪೂರ್ತಿ ಬರದಾಗ ಬಿಡಬೇಕಾಗಿತ್ತು. ಸೊ ಅಂಥದ್ರೊಳಗೂ ಸರ್ವೈವ್ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಭಾರತೀಯರು ಒಂಥರ ಟ್ರೆಡಿಷನಲ್ ಕಾನ್ಸರ್ವೇಷನಿಸ್ಟ್. ನೀವು ವಿದೇಶಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಪ್ಲಾಸ್ಟಿಕ್ ಬಳಕೆ ಆಗಲಿ, ವಿದ್ಯುತ್ ಬಳಕೆ ಆಗಲಿ, ಅಥವಾ ಇರುವಂತ ರಿಸೋರ್ಸ್ಗಳನ್ನ ಬಳಕೆ ಮಾಡ್ಕೊಳ್ಳೋದು ನೀವು ವಿದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಾವು ತುಂಬಾ ಕಡಿಮೆ ಮಾಡೋದು, ತುಂಬಾ ಅಂದ್ರೆ ತುಂಬಾ ಕಡಿಮೆ ಮಾಡೋದು. ನಾವು ನಮ್ಮ ಬಳಕೆನೆ ಕಡಿಮೆ, ನಮ್ಮ ಬಟ್ಟೆಯಿಂದ ಹಿಡ್ಕೊಂಡು ನೀವೇನೇ ತಗೊಂಡ್ರೆ ನಮ್ಮ ಬಳಕೆ ಕಮ್ಮಿ. ಆಮೇಲೆ ದೊಡ್ಡ ದೊಡ್ಡ ಮನೆಗಳಲ್ಲಿ ಅಂತದೆಲ್ಲ ವಾಸ ಇಲ್ಲ, ನಮಗೆ ಪುಟ್ಟದೊಂದು ಸಿಂಗಲ್ ಬೆಡ್ರೂಮ್ ಇದ್ರೆ ದೊಡ್ಡದದು. ಕರೆಕ್ಟ್ ಸರ್. ಹಿಂಗೆ ವಾಸ ಮಾಡ್ತಿರೋದ್ರಿಂದ ನಮ್ಮ ದೇಶ ನಾನು ಕೇಳಿದ್ರೆ ಸಿ ಇದಕ್ಕೆ ಬೌಂಡ್ರಿ ಇಲ್ಲ, ಪರಿಸರಕ್ಕೆ ಬೌಂಡ್ರಿ ಇಲ್ಲ. ನಾನು ನಿನಗೆ ಆಮ್ಲಜನಕ ಕೊಡ್ತೀನಿ, ಆ ದೇಶದ ಬರ್ತಿದೆ ಈ ದೇಶದ ಬರಬಾರದು, ಹಂಗೆ ಬೌಂಡ್ರಿ ಇಲ್ಲ. ಪಕ್ಷಿ ಪ್ರಾಣಿಗಳಿಗೆ ಬೌಂಡ್ರಿ ಇಲ್ಲ. ಸೊ ಹಿಂಗಾಗಿ ನಾವೇ ಆಕ್ಚುಲಿ ಜಗತ್ತಿಗೆ ಕಾಂಟ್ರಿಬ್ಯೂಟರ್ಸ್ ಅನ್ಸುತ್ತೆ. ದೊಡ್ಡ ಮಟ್ಟದಲ್ಲಿ ಜೀವ ವೈವಿಧ್ಯತೆ ಮತ್ತೆ ಪರಿಸರದ ಕೊಡುಗೆ ಕೊಡ್ತಿರೋರು ನಾವೇ, ನಮ್ಮಿಂದನೇ ಪ್ರಪಂಚ ಸುಖವಾಗಿದೆ ಅಂತಾನು ಅನ್ಕೋಬಹುದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಓವರ್ ಎಕ್ಸ್ಪ್ಲಾಯಿಟೇಷನ್ ಶುರುವಾಗಿದೆ. ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿನೂ ಇಲ್ಲ. ತುಂಬಾ ಇದಾಗೆ ಕಠೋರವಾಗಿ ಹೇಳಬೇಕು ಅಂತಂದ್ರೆ ಇತ್ತೀಚಿನ ಸರ್ಕಾರದ ನಿರ್ಧಾರಗಳು ತುಂಬಾ ಪರಿಸರದ ಮೇಲೆ ಪರಿಣಾಮ ಬೀರ್ತಾ ಇದೆ. ನೀವು ಅದೇ ಹಿಂದೆ ನೋಡಿದ್ರೆ ಬಹುಶಃ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಜೊತೆಗೆ ಈ ಫಾರೆಸ್ಟ್ ಆಕ್ಟ್ ಇವೆರಡು ಆಕ್ಟ್ ಇರಲಿಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗೆ ಭಾರತದಲ್ಲಿ ಏನೂ ಇರ್ತಿಲ್ಲ, ಬರೀ ಮರುಭೂಮಿ ಉಳ್ಕಂತಿತ್ತು. ಒಂದೊಂದು ಪೇಜ್ಗಳೂ ಇಲ್ಲಿರುವಂತಹ ಕಾಡು ಮತ್ತು ವನ್ಯಜೀವಿಗಳನ್ನ ಕಾಪಾಡ್ತಾ ಇದೆ. ವೆಲ್ಕಮ್ ಬ್ಯಾಕ್. ಪ್ರಕೃತಿಯನ್ನ ಪುನರ್ ಪ್ರತಿಷ್ಠಾಪಿಸೋಣ, ಈ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಮತ್ತೆ ನಾನು ನನ್ನ ಮಾತುಗಳನ್ನ ಮುಂದುವರಿಸ್ತೀನಿ. ಮೂರ್ತಿ ಸರ್, ಜೀವ ಜಲ ಅನ್ನುವಂಥ ವಿಚಾರ ತೆಗೆದುಕೊಂಡ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಏನೂ ನಮ್ಮಲ್ಲಿ ಸೋರ್ಸ್ ಇಲ್ಲ, ಅಂದ್ರೆ 2% ಮಾತ್ರ ಭೂಮಿ ಮೇಲಿರುವಂಥದ್ದು. ಆದ್ರೆ ಇದನ್ನ ನಾವು ಬಳಸ್ಕೊಳ್ಳೋದಕ್ಕೆ ಮತ್ತು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಕಳೆದ 15 ವರ್ಷಗಳಿಂದ ಸ್ಕೇರ್ಸಿಟಿ ಆಫ್ ಹೆಲ್ದಿ ವಾಟರ್ ಅನ್ನು ನೋಡ್ತಾ ಇದ್ದೀವಿ. ಅಂದ್ರೆ ಕುಡಿಯೋಕೆ ಒಂದು ಹೆಲ್ದಿ ವಾಟರ್ ನಮಗೆ ಸಿಗ್ತಾ ಇಲ್ಲ. ನಾವೆಲ್ಲ ಯಾವ್ದಾದ್ರು ಬಾಟ್ಲಲ್ಲಿ ಇರುವಂತಹ ನೀರನ್ನು ಮೊರೆ ಹೋಗ್ತಾ ಇದ್ದೀವಿ. ಹೋಟೆಲ್ನಲ್ಲೇ ತಿಂಡಿ ಕೊಟ್ಟಮೇಲೆ ನೀರು ಕೊಡ್ತಾ ಇದ್ರು, ಈ ತಿಂಡಿ ಕೊಟ್ಟಮೇಲೆ ಬಾಟ್ಲ್ ತಂದು ಇಡ್ತಾರೆ, ಅದನ್ನು ಬಿಲ್ಲಿಗೆ ಹಾಕ್ತಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತ ಬಹುಶಃ ನಮ್ಮ ಮುಂದಿನ ಪೀಳಿಗೆಗೆ ನಾವು ಬರಿದಾದಂತಹ ನದಿಯ ಚಿತ್ರವನ್ನು ತೋರಿಸಬಹುದೇನೋ ಅನ್ನುವಂಥ ಆತಂಕ ನಮಗೆ ಉಂಟಾಗ್ತಾ ಇದೆ. ಇದು ಯುನೈಟೆಡ್ ನೇಷನ್ಸ್ ಮತ್ತೆ ಹಲವಾರು ವಿಜ್ಞಾನಿಗಳು ಸೇರ್ಕೊಂಡು ಹೇಳಿರುವಂತ ತುಂಬಾ ಹತ್ತಿರದ ಸತ್ಯ ಇದು. ಏನಂದ್ರೆ ಪ್ರಪಂಚ ಹತ್ತಿರದಲ್ಲೇ ಅತಿ ಭೀಕರವಾಗಿ ಕ್ಷಾಮ ಎದುರಿಸುತ್ತೆ ಅಂದ್ರೆ ನೀರಿನ ಕ್ಷಾಮನೇ. ನಮ್ಗೆ ಕುಡಿಯಕ್ಕೆ ಏನ್ ನೀರಿದೆ ಅದನ್ನ ಹತ್ತಿರದಲ್ಲೇನೆ ಬಹುಶಃ ಇನ್ನೊಂದು 30 ವರ್ಷದಲ್ಲಿ ನಾವು ಅದನ್ನ ನೋಡ್ತೀವಿ ಬದುಕಿದ್ರೆ. ನೀರಿನ ದೊಡ್ಡ ಕ್ಷಾಮ ಕಾಣ್ತೀವಿ ಅಂತೇಳಿ, ನೀರು ಸಂಪೂರ್ಣ ಅಲಭ್ಯತೆ ಆಗ್ಬಿಡುತ್ತೆ. ನೋಡಿ, ಹಿಂದೆ ನೀವು ಸುಮ್ಮನೆ ನಮ್ಮ ಲೈಫ್ನ ಸ್ವಲ್ಪ ರಿವೈಂಡ್ ಮಾಡ್ಕೊಂಡ್ರೆ ಯಾವುದೇ ಊರುಗಳು ಯಾವುದೇ ಹಳ್ಳಿಗಳು ಉಗಮ ಆಗ್ತಿದ್ದೆ ನದಿಗಳ ಪಕ್ಕದಲ್ಲಿ, ಅಥವಾ ನೀವು ವಾಟರ್ ಸೋರ್ಸ್ ಪಕ್ಕ ಈಜಿಪ್ಟ್ ನೋಡಿದ್ರೆ ಅದರಲ್ಲಿ ನಿಮ್ಗೆ 69% ಬರೀ ಮರಳುಗಳಿದೆ. ಇನ್ನು ಉಳಿದಿದ್ದು ಒಂದು 30% ಅಷ್ಟು ಮಾತ್ರ, 30-32% ಅಷ್ಟು ಮಾತ್ರ ನೈಲ್ ನದಿ ಪಕ್ಕದಲ್ಲಿ ಇರುವಂತದ್ದೇ ಜೀವ ನಾಗರಿಕತೆ ಶುರುವಾಗಿದ್ದು. ನಮ್ಮಲ್ಲೂ ಅಷ್ಟೇ, ನಮ್ಮಲ್ಲೂ ತಗೊಂಡ್ರೆ ನೀವು ಕೆರೆಗಳು ಕಲ್ಯಾಣಿಗಳಲ್ಲಿತ್ತು, ಅಲ್ಲಿ ಪಕ್ಕದಲ್ಲಿ ಊರುಗಳು ಇರ್ತಿತ್ತು, ಇಲ್ಲ ಯಾರೋ ಅವಾಗಿನ ರಾಜರುಗಳೆಲ್ಲ ಕೆರೆಗಳನ್ನ ಕಟ್ಟಿಸ್ತಿದ್ರು. ಕೆರೆ ಕಟ್ಟಿಸೋದ್ರೆ ಪಕ್ಕದಲ್ಲಿ ಒಂದು ಊರಾಗ್ತಿತ್ತು. ಹೌದು, ಆಕ್ಚುಲಿ ನಿಮ್ಗೆ ಗೊತ್ತಿರಲಿ, ಕೆರೆಗಳು ಅಂದ್ರೆ ನಮ್ಗೆ ಬರೀ ನೀರಿನ ಸೋರ್ಸ್ ಅಲ್ಲ ಅದು. ಕೆರೆ ಅಂತಂದ್ರೆ ಆ ಊರಿಗೆ ಒಂದು ದೊಡ್ಡ ಅಮೃತ ತಾಣ ಇದ್ದಂಗೆ. ಯಾಕೆ ಅಂತ ಕೇಳಿ, ಒಂದು ಹಿಂದಿಂದ ನೀವು ನೋಡ್ಕೊಂಡೋದ್ರೆ ಹಳ್ಳಿ ಜನಗಳೆಲ್ಲ ಬಟ್ಟೆ ಒಗೆಯಕ್ಕೆ ಬರ್ತಿದ್ರು ಹೆಂಗಸರುಗಳು.
ಹೆಂಗಸರುಗಳು ಬಟ್ಟೆ ಒಗೆಯಕ್ಕೆ ಬಂದಾಗ ಅವ್ರ ಕಷ್ಟ ಸುಖ ಎಲ್ಲ ಮಾತಾಡ್ಕೊಂಡು ಅವರಲ್ಲಿ ಇದ್ದಂಥ ಎಲ್ಲ ಸ್ಟ್ರೆಸ್ನ ರಿಲೀಸ್ ಮಾಡ್ಕೊಂಡ್ಬಿಡ್ತೀವಿ. ಹೌದು ಹೌದು. ಯಾವುದೋ ಮನೇಲಿ ಒಂದು ಹೆಣ್ಮಗಳು ಮದುವೆಗೆ ಬಂದಿದ್ದಾಳೆ ಅಂತಂದರೆ ಅಲ್ಲೇ ಡಿಸ್ಕಷನ್ ಆಗಿ ಅಲ್ಲೇ ತೀರ್ಮಾನ ಆಗ್ಬಿಡೋದು, ಇಂಥವ್ರ ಮಗಳು ಇಂಥವ್ರ ಮಗನ ಕರ್ಕೊಂಬಂದು ಹಿಂಗೆ ಮಾಡ್ತೀವಿ ಅಂತೇಳಿ. ಸೊ ಸೋಷಿಯಲ್ ಗ್ಯಾದರಿಂಗ್ಗೆ ಅದು ಬೆಸ್ಟ್ ಪ್ಲೇಸ್ ಆಗಿತ್ತು. ಎರಡನೇದು, ಇಡೀ ಊರಿನ ಜನಗಳೆಲ್ಲ ಬಂದು ಈಜಾಡೋರು. ಈಗ ನಾವೆಲ್ಲ ಕುಳ್ರು ಎಲ್ಲ ಈಗ ಹುಟ್ಟುತ್ತಾ ಇರೋರೆಲ್ಲ ಕುಳ್ರಿ, ಈಜು ತುಂಬ ಅಪ್ರೂಪ, ಈಜು ಕೊಳಗಳೇ ಇಲ್ದಲ್ಲೇ ಇರೋ ಅಂತ ಊರು ನೋಡ್ತಾ ಇದ್ವಿ. ಹೌದು. ಸೊ ಎಲ್ಲ ಊರಿನವ್ರಿಗೆಲ್ಲ ಈಜು ಬರ್ತಾ ಇತ್ತು. ಸೊ ಹೆಲ್ತಿಯಾಗಿರ್ತಿತ್ತು ಅದು. ಮೂರನೇದೇನು ಅಂತಂದರೆ ಊರಿನ ದನಕರುಗಳಿಗೆ ಮತ್ತು ಕುಡಿಯೋದಕ್ಕೆ ಎಲ್ಲದಕ್ಕೂ ಕೇಟರ್ ಮಾಡ್ತಿತ್ತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಭೂಮಿಯ ಒಳಗಡೆ ನೀರಿನ ಶೇಖರಣೆನೂ ಮಾಡಿಡ್ತಿತ್ತು ಅದು. ಓಕೆ. ಹಿಂಗ್ತಿತ್ತಲ್ಲ ನೀರು, ಹಿಂಗಿದ್ದೋಗಿ ಶೇಖರಣೆ ಆಗ್ತಿತ್ತು. ಆಮೇಲೆ ಕೆಲವು ಸಲ ಸ್ವಲ್ಪ ದೊಡ್ಡದಾಗಿತ್ತು ಅಂದ್ರೆ ಕೆರೆಗಳನ್ನ, ಅದನ್ನ ಹಳ್ಳಗಳು ದೊಡ್ಡದಾಗಿತ್ತು ಅಂದ್ರೆ ಅದನ್ನ ಅಗ್ರಿಕಲ್ಚರ್ಗೂ ಬಳಸ್ಕೊಂತ ಇದ್ರು. ಓಕೆ. ಹೀಗಿದ್ದಂಥ ತಾಣ ಅದು, ಅದು ನಿಜವಾಗ್ಲೂ ಅಮೃತ ತಾಣನೇ ಅದು. ನಿಜ. ಈಗ ಕ್ರಮೇಣ ಏನಾಯ್ತು, ಭೂಮಿ ಬರದಾಯ್ತು. ಭೂಮಿ ಬರದಾಗಿದ್ದಕ್ಕೆ ಮಳೆಗಳು ಬಂದಾಗ ಭೂಮಿಯ ಮೇಲ್ಪದರದಲ್ಲಿರೋ ಮಣ್ಣು ಬಂದೆಲ್ಲ ಕೆರೆಗಳಿಗೆ ಸೇರ್ಕಂತು, ಕೆರೆಗಳೆಲ್ಲ ಮಣ್ಣಲ್ಲಿ ತುಂಬೋಯ್ತು, ಬತ್ತೋಗ್ಬಿಟ್ವೆ ಎಲ್ಲ ಕೆರೆಗಳು. ಆಮೇಲೆ ಕ್ಯಾಚ್ಮೆಂಟ್ ಏರಿಯಾ ಎಲ್ಲೆಲ್ಲಿಂದ ನೀರು ಬರ್ತಿತ್ತಲ್ಲ ಆ ಸೋರ್ಸಸ್ನಲ್ಲೆಲ್ಲ ಕಡೆನೂ ಮನೆಗಳು ಕಟ್ಬಿಟ್ವು ಅಥವಾ ನಗರಗಳು ಬಂದ್ಬಿಡ್ತು. ಸೊ ನೀರೇ ಬರ್ದಂಗಾಯ್ತು. ನೀವು ಯಾವುದು ದೂರ ತುಂಬ ದೂರ ಹೋಗೋದು ಬೇಡ, ನಮ್ಮ ತುಮಕೂರು ಕೆರೆನೇ ತಗೊಳ್ಳಿ, ಇದು ನನ್ನ ದೃಷ್ಟಿನಲ್ಲಿ ಇದು ಕೆರೆನೇ ಅಲ್ಲ, ಇದೊಂದು ತೊಟ್ಟಿ ಇದು. ಓಕೆ. ಹೇಗೆ ಸರ್? ಪಂಪ್ ಮಾಡಿ ನೀರು ಬಿಟ್ಟರೆ ಮಾತ್ರ ನೀರು ಉಂಟು ಅದಕ್ಕೆ. ಕರೆಕ್ಟ್. ನೈಸರ್ಗಿಕವಾಗಿ ನೀರು ಯಾವತ್ತೂ ಬರಲ್ಲ. ನಾವು ಚಿಕ್ಕ, ನಾನು ನನಗಿನ್ನ ನೆನಪಿದೆ, ನಮ್ಮ ಮನೆ ಅಲ್ಲೇ ಎದುರುಗಡೆ ಇದ್ದಿದ್ದು, ನಾವು ಪಾಂಡುರಂಗನಗರದಲ್ಲಿ ಇದ್ದಿದ್ದು, ಜಸ್ಟ್ ಎದುರುಗಡೆನೆ ಕೆರೆ ಎದುರುಗಡೆನೆ. ಚಿಕ್ಕವರಿದ್ದಾಗ ಕೆರೆ ಮಳೆ ಬಂತು ಅಂತಂದ್ರೆ ಕೆರೆ ಕೋಡಿ ಹೊಡಿಯೋದು, ಕೋಡಿ ಹೊಡೆದಾಗ ಹೋಗಿ ಎಲ್ಲ ನಮ್ಮ ಮನೆಯವರೆಲ್ಲ ಹೋಗಿ ಪೂಜೆ ಮಾಡಿ ಬರ್ತಿದ್ವು, ಬಾಳೆಹಣ್ಣು ಎಸೆಯೋರು ಏನೋ ಪೂಜೆ ಮಾಡಿ ಸರಗರ ಪಡ್ತಿದ್ವು. ಒಂದ್ಸಲ ನನಗಿನ್ನ ನೆನಪಿದೆ, ತುಮಕೂರು ಕೆರೆ ಒಡೆದೋಗ್ಬಿಡುತ್ತೆ, ತುಮಕೂರೇ ಮುಳುಗೋಗುತ್ತೆ ಅಂತಾನು ಒಂದ್ಸಲ ಸುದ್ದಿ ಆಗ್ಬಿಟ್ಟಿತ್ತು. ನಾವೆಲ್ಲ ಚಿಕ್ಕ ಡಂಗೂರ ಹೊಡೆದಿದ್ರು, ತುಮಕೂರು ಕೆರೆ ಕೋಡಿ ಹೊಡೆದಾಗ ಕೋಡಿ ಕೋಡಿ ಅಲ್ಲ ಅದ್ರದ್ದು ಇದು ಏನೋ ಏರಿ 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 ಹೊಡೆದೋಗ್ತಾ ಇದೆ, ಏರಿ ಹೊಡೆದೋಗ್ಬಿಟ್ಟು ತುಮಕೂರಿಗೆ ನೀರು, ಅವಾಗ ತುಮಕೂರು ಅಂದ್ರೆ ಚಿಕ್ಕಪೇಟೆ ಏರಿಯಾ ಒಂದೇ ಅಷ್ಟೇ. ಸೊ ನೀರು ಬಂದ್ಬಿಡುತ್ತೆ, ತುಮಕೂರು ಮುಳುಗೋಗ್ಬಿಡುತ್ತೆ. ನನಗಿನ್ನ ನೆನಪಿದೆ, ನಾನು ಬನಿಯನ್ನಲ್ಲಿ ಮಣ್ಣು ತುಂಬ್ಕೊಂಡು ಹೋಗಿ ಮಣ್ಣು ತುಂಬ್ಕೊಂಡು ಹೋಗಿ ಹಾಕಿ ಬಂದಿದ್ದೀನಿ, ಬನಿಯನ್ ತೆಗೆದು ಬನಿಯನ್ನಲ್ಲೆಲ್ಲ ಮಣ್ಣು ತುಂಬ್ಕೊಂಡು ಹೋಗಿ ಕೆರೆ ಏರಿ ಭದ್ರ ಮಾಡೋಕ್ಕೆ, ಇವಾಗ ತುಮಕೂರು ಮುಳುಗೋಗ್ಬಿಡುತ್ತೆ ಅಂತೇಳಿ. ಹಂಗಿದ್ದಂಥ ಸ್ಥಿತಿ ಇವತ್ತು ಎಲ್ಲೋ ಒಂದು 150 ಕಿಲೋಮೀಟರ್ ದೂರದಲ್ಲಿರುವಂಥ ಹೇಮಾವತಿ ನೀರಿಂದ ತಗೊಂಬಂದು ನಮ್ಮ ಕೆರೆಗೆ ಬಿಡಿಸಿ ಪಂಪ್ ಮಾಡಿ ಬಿಡಿಸೋವಂಥದ್ದು, ಗ್ರಾವಿಟಿಲೂ ಬರೋದಲ್ಲ ಅದು, ಪಂಪ್ ಮಾಡಿ ಬಿಡಿಸೋವಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತಂದರೆ ನೀರಿನ ಅಲಭ್ಯತೆ ಎಷ್ಟಾಗ್ತಿದೆ ಅನ್ನೋದು ತೋರಿಸುತ್ತೆ. ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಇನ್ನು 30 ವರ್ಷಕ್ಕೆ ಏನಾಗ್ಬೋದು ಅಂತೇಳಿ ನಾನೊಂದು ವರದಿದ ಹೇಳ್ತಾ ಇದ್ದೀನಿ. ನಾನು, ನೀವು, ಹೆಣ್ಮಕ್ಳು ಯಾರನ್ನು ಕೂದಲು ಬಿಡೋಕ್ಕಾಗಲ್ಲ ಈ ಕೂದಲುಗಳನ್ನ, ಯಾಕೆಂದ್ರೆ ಸ್ನಾನ ಮಾಡೋಕ್ಕಾಗಲ್ಲ, ನೀರಿರಲ್ಲ. ಸೊ ಎಲ್ಲ ಹೆಡ್ ಶೇವ್ ಮಾಡ್ಕೋಬೇಕು. ಎರಡನೇದು, ಬಟ್ಟೆಗಳನ್ನ ಒಂದ್ಸಲಿ ಹಾಕಿದ ಬಟ್ಟೆ ಇನ್ನೊಂದ್ಸಲಿ ಬಳಸೋಕ್ಕಾಗಲ್ಲ, ಯಾಕೆಂದ್ರೆ ಒಗೆಯಕ್ಕೆ ನೀರಿಲ್ಲ. ಈ ಬಟ್ಟೆ ಎಲ್ಲ ಅವಾಗ ಇದ್ರದ್ದು ಏನು ಪಾಲಿಸ್ಟರ್ ಬಟ್ಟೆಗಳು ಅಥವಾ ಯೂಸ್ ಅಂಡ್ ತ್ರೋ ಬಟ್ಟೆಗಳು ಬರ್ತವೆ, ಹಾಕೊಂಡು ಅವತ್ತೇ ಹಸ್ತು ಬಿಡಬೇಕು. ಮೂರನೇದು, ಈ ಡ್ರೈನೇಜ್ಗಳು ಏನೇನಿದೆ ಅವೆಲ್ಲ ವೇಸ್ಟ್ ಆಗ್ತವೆ, ಯಾಕಂದ್ರೆ ನೀರೇ ಹೋಗಲ್ವಲ್ಲ, ನಮ್ಮ ಮನೆಗೆ ನೀರು ಬಂದರೆ ತಾನೇ ಡ್ರೈನೇಜಲ್ಲಿ ನೀರು ಹೋಗೋದು, ಅವೆಲ್ಲ ವೇಸ್ಟ್ ಆಗ್ತವೆ. ಸ್ನಾನ, ಕಾರ್ ತೊಳೆಯೋದು ಇವೆಲ್ಲ, ಆಮೇಲೆ ಇದ್ದಂಥ ಚಿಕ್ಕ ಪುಟ್ಟ ಕೆರೆಗಳಿಗೆಲ್ಲ ಈಗ ಏನು ಬಾರ್ಡ್ರಲ್ಲಿ ಮಿಲ್ಟ್ರಿ ಇಟ್ಟಿದ್ದೀವಿ ಅದನ್ನು ಕರ್ಕೊಂಬಂದು ಆ ಕೆರೆ ಕಾಯಿಸ್ಬೇಕಾಗುತ್ತೆ, ಯಾಕೆಂದ್ರೆ ನೀರು ಕದ್ದು ಜನ ತಗೊಂಡೋಗ್ತಾರೆ ಅಂತೇಳಿ. ಇದು ಸುಮ್ಮನೆ ಕಲ್ಪನೆ ಮಾಡ್ಕೊಂಡೋಗಿ ನಾನು ಹೇಳ್ತಿರೋದು 30 ವರ್ಷ, ಇದು ನಾನು ಹೇಳ್ತಿರೋದಲ್ಲ, ಇದು ವಿಜ್ಞಾನಿಗಳು ಈಗಾಗಲೇ ಬರೆದು ಬಿಟ್ಟಿದ್ದಾರೆ ಹಿಂಗಾಗುತ್ತೆ ಮುಂದೆ ಅಂತೇಳಿ. ಸ್ಯಾಲ್ರಿ ಬದಲು, ಎಂಪ್ಲಾಯೀಸ್ಗಳಿಗೆ ಸ್ಯಾಲ್ರಿ ಬದಲು ಒಂದಿಷ್ಟು ಪರ್ಸೆಂಟ್ ನೀರು ಕೊಡೋದು. ಈಗ ನಿಮಗೆ 50,000 ರೂಪಾಯಿ ಸಂಬಳ ಅಂತಂದರೆ 20,000 ರೂಪಾಯಿ ದುಡ್ಡು ಕೊಡ್ತಾರೆ, ಇನ್ನು 30,000 ರೂಪಾಯಿ ನೀರು ಕೊಡ್ತಾರೆ, ಅಷ್ಟು ವರ್ತಿ ನೀರು ಕೊಟ್ಬಿಡ್ತಾರೆ, ನಿಮಗೆ ನೀರು ಕೊಟ್ಟಿದ್ದೀವಿ ಅಂತೇಳಿ. ಆ ಸ್ಥಿತಿ ನಿರ್ಮಾಣ ಆಗುತ್ತೆ. ಅವತ್ತು ಯಾರಿಗಾದ್ರೂ ನಾವು ಚಿಕ್ಕವರಿದ್ದಾಗ ಬಾವಿ ಇತ್ತು ಕೆರೆ ಇತ್ತು ಅಂತಂದ್ರೆ ಮಕ್ಕಳುಗಳು ನಂಬೋದೇ ಇಲ್ಲ, ಯಾರಿಗೋ ತಲೆ ಕೆಟ್ಟೋಗಿದೆ ಇದು ಅಂತಾರೆ. ಆಮೇಲೆ ನಾವು ಯಾರನ್ನು ಜಾಸ್ತಿ ವರ್ಷ ಬದುಕಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಡಿಹೈಡ್ರೇಷನ್ ಆಯ್ತು ಅಂತಂದ್ರೆ ಎಲ್ಲ ರೋಗಗಳಿಗೆ ತಾಣ ಆಗುತ್ತೆ. ಸೊ ಹಿಂಗಾಗಿ ಬಹುಶಃ ನಾವು ಹಬ್ಬಬ್ಬ ಅಂದ್ರೆ 12-13 ವರ್ಷ ಬದುಕ್ತೀವಿ ಅಷ್ಟೇ, ಸತ್ತೇ ಹೋಗ್ಬಿಡ್ತೀವಿ. ಯಾರೋ 15-16 ವರ್ಷ ಬದುಕಿದವನು ನಿತ್ರಾಣ ಆಗಿ ನಡೆಯಕ್ಕಾಗ್ದಲೆ ಇರೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಇದನ್ನ ನಾನಂತೂ ಹೇಳ್ತಿಲ್ಲ, ಇದು ವಿಜ್ಞಾನಿಗಳು ಈಗಾಗಲೇ ಹಿಂಗಾಗುತ್ತೆ ಇನ್ನೊಂದು 30 ವರ್ಷದಲ್ಲಿ ಅಂತೇಳಿ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಿದರ್ಶನ ಅಂತಂದ್ರೆ ನಾವೀಗ ನೋಡ್ತಾ ಇರೋವಂಥದ್ದು ಎಲ್ಲಾ ನೀರಿನ ಕಟ್ಟೆಗಳು ತುಮಕೂರಿನಲ್ಲಿ ಇದ್ದಂತಹ ಎಲ್ಲ ಕೆರೆಗಳನ್ನು ಕಳ್ಕೊಂಡ್ಬಿಟ್ವು. ಯಾವ್ದು ಕೆರೆ ಇದೆ ಹೇಳಿ, ನಮ್ಮ ಜಿಲ್ಲೆನೆ ತಗೊಂಡ್ರೆ ನದಿಗಳು ಅಂತ ಯಾವ್ದು ಕರಿತಿದ್ವು, ಬೋರ್ಗರಿದು ಅರಿತಿದ್ದಂತ ನದಿಗಳಲ್ಲೆಲ್ಲ ನೀರಿಲ್ದಂಗಾಯ್ತು, ನೀರೇ ಬತ್ತೋಯ್ತು. ಆಮೇಲೆ ನೀರಿನ ಬಳಕೆ ಜಾಸ್ತಿ ಆಯ್ತು, ಅಗ್ರಿಕಲ್ಚರ್ಗೂ ಬೇಕು ಸಿಟಿಗೂ ಬೇಕು. ಕಾವೇರಿ ಮೇಲೆ ಡಿಪೆಂಡ್ ಆದಂತ ಬೆಂಗಳೂರು, ಈ ಕಾವೇರಿ ನೀರು ಸಾಕಾಗದೇ ಇಲ್ಲ ಬೆಂಗಳೂರಿಗೆ, ಆ ಪರಿಸ್ಥಿತಿ, ಅಷ್ಟು ಮನೆಗಳು, ಅಷ್ಟು ಜನಸಂಖ್ಯೆ ಆಗಿದೆ. ಸೊ ಕನ್ಸಂಪ್ಷನ್ ಜಾಸ್ತಿ ಆಗಿದೆ, ಅಗ್ರಿಕಲ್ಚರ್ ನೀಡ್ಗೆ ಕೇಟರ್ ಮಾಡೋಕ್ಕಾಗ್ತಾ ಇಲ್ಲ ಈ ಪರಿಸ್ಥಿತಿನಲ್ಲಿ. ನನಗನ್ಸಿದ ಮಟ್ಟಿಗೆ ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಿ ನಾವು ನೋಡೋ ಅಂಥದ್ದು
ದೊಡ್ಡ ಜಲಕ್ಷಾಮ ನೋಡ್ತೀವಿ, ನೀರಿಗೋಸ್ಕರ ಆಹಾಕಾರ ಎದ್ದು ಜನ ಒದ್ದಾಡೋದನ್ನ ನೋಡ್ತೀವಿ. ವೆರಿ ಶಾಕಿಂಗ್. ಅಂಡ್ ನಮ್ಗೆ ಎಜುಕೇಟ್ ಆಗಬೇಕು ಈ ಮಟ್ಟಿನಲ್ಲಾದರೂ ಅನ್ನುವಂಥದ್ದಾದ್ರೆ ಅಟ್ ಲೀಸ್ಟ್ ನಾವು ಆ ದಿನಗಳನ್ನು ಒಂದು 10 ವರ್ಷ ಮುಂದಕ್ಕೆ ಹಾಕಬಹುದೇನೋ ಎಚ್ಚೆತ್ಕೊಂಡ್ರೆ ಈಗ ಅಂತ ಅನಿಸುತ್ತೆ. ಅಷ್ಟೇ ಸರ್, ಇನ್ನು ಬಹಳ ಪ್ರಚಲಿತಕ್ಕೆ ಬಂದಂತಹ ವಿಚಾರ ಅಂತಂದ್ರೆ ಇಡೀ ರಾಜ್ಯದಾದ್ಯಂತ ಆಗ್ಬಹುದು, ಜಿಲ್ಲೆಗಳಾದ್ಯಂತ ಆಗ್ಬಹುದು, ಆನೆ ಮತ್ತು ಮಾನವನ ಸಂಘರ್ಷ ಅಂತ. ನನಗೆ ಒಂದು ಅರ್ಥ ಆಗಲ್ಲ ಈ ಈ ಟಾಪಿಕ್ ಅನ್ನೆಲ್ಲ ಬಂದಂತ ಸಂದರ್ಭದಲ್ಲಿ ಮನುಷ್ಯ ಯಾಕೆ ಆನೆ ಜೊತೆ ಸಂಘರ್ಷ ಕೇಳಿತಾನೆ, ಅಥವಾ ಆ ಪ್ರಾಣಿ ಯಾಕೆ ಮನುಷ್ಯನ ಜೊತೆ ಸಂಘರ್ಷ ಕೇಳಿತೆ ಅಂತ, ಏನಾದ್ರೂ ಟಗ್ ಆಫ್ ವಾರ್ ಏನು ಅಂತ. ಇದು ಸಂಘರ್ಷ ಅಲ್ವೇ ಅಲ್ಲ, ಇದು ಏನಂದ್ರೆ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತಾರಲ್ಲ, ಅವರವರು ಬದುಕೋದಕ್ಕೆ ಹೋರಾಟ ಮಾಡ್ತಾ ಇದಾರೆ ಅಷ್ಟೇ, ಸಿಂಪಲ್. ಅದು ಯಾವುದೇ ಜೀವಿ ಆಗ್ಲಿ, ಜೀವ ಸೊಳ್ಳೆಯಿಂದ ಹಿಡ್ಕೊಂಡು ನೀವು ಯಾವುದೇ ಜೀವಿ ತಗೊಳ್ಳಿ, ಅದು ತನ್ನ ಬದುಕೋದಕ್ಕೆ ಹೋರಾಟ ಮಾಡ್ತಿರುತ್ತೆ. ನಾವೂ ಅಷ್ಟೇ, ವೆಂಟಿಲೇಟರ್, ಹಾಸ್ಪಿಟಲ್ ಇವೆಲ್ಲ ಹೋರಾಟ ಬದುಕೋದಕ್ಕೆ. ಸೊ ಬದುಕೋದಕ್ಕೆ ಹೋರಾಟ ಮಾಡ್ತಿರ್ತವೆ ಆನೆಗಳಿಗೆ ಮತ್ತೆ ಮಾನವನಿಗೆ. ನಮ್ಮ ಜಿಲ್ಲೆನಲ್ಲಿ ಕಳೆದ ವರ್ಷ ಒಂದು ಆನೆ ಬಿಟ್ಟರೆ ಕಳೆದ 3-4 ವರ್ಷಗಳಿಂದ ಕಡಿಮೆ ಆಯಿತು. ಆನೆ ಸಂಘರ್ಷ ಅಂತ ಕೇಳಿದ್ರಲ್ಲ ನೀವು, ಮನುಷ್ಯ ಆನೆ ಜೊತೆ ಯಾಕೆ ಸಂಘರ್ಷ ಮಾಡಬೇಕು, ಆನೆ ಮನುಷ್ಯನ ಜೊತೆ. ನೋಡಿ, ನಮ್ಮಲ್ಲಿ ಸಾಮಾನ್ಯವಾಗಿ ಆನೆಗಳು ಬರೋದು ಬನ್ನೇರುಘಟ್ಟದಿಂದ ಬರ್ತವೆ ಆನೆಗಳು. ಓಕೆ, ಬನ್ನೇರುಘಟ್ಟದಿಂದ ಏನಕ್ಕೆ ಬರ್ತವೆ? ಅಲ್ಲಿ ಆಹಾರದ ಅಲಭ್ಯತೆ ಆದಾಗ, ಆಹಾರ ಸಿಗದಂಗಾದಾಗ ಆಹಾರ ಹುಡ್ಕೊಂಡು ಬರ್ತವೆ. ಇದು ಹಿಂದೆ ಹೆಂಗಿತ್ತು ಅಂದರೆ ಬನ್ನೇರುಘಟ್ಟದಿಂದ ನಮ್ಮ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿಗೆ, ಚಿಕ್ಕಮಂಗ್ಳೂರಿಗೆ, ಈ ರಸ್ತೆನಲ್ಲೇ ಹೋಗ್ಬೇಕಾಗಿತ್ತು. ಹಲವಾರು ವರ್ಷಗಳಿಂದ ಕಾರಿಡಾರ್ ಇದು, ಇದೇ ರಸ್ತೆನಲ್ಲಿ ಹೋಗ್ತಾ ಇತ್ತು ಪರಂಪರಾಗತ ಟ್ರ್ಯಾಕ್. ಅದಕ್ಕೆ ಪರಂಪರಾಗತವಾಗಿ ಅಲ್ಲೇ ನಡ್ಕೊಂಡು ಹೋಗ್ತಾ ಇದ್ವು. ಸೊ ನೀವು ಬನ್ನೇರುಘಟ್ಟ ಬಿಟ್ಟು ಅಲ್ಲಿ ಹೋಗ್ತಾ ಇದ್ವು, ಆಹಾರ ಯಾವಾಗ ಇಲ್ದಂಗೆ ಆಗ್ತಿತ್ತು ಹುಡ್ಕೊಂಡು ಹುಡ್ಕೊಂಡು ಅಲ್ಲಿಗೆ ಹೋಗ್ತಿದ್ವು. ಇದು ಅವುಗಳ ಜೀನ್ನಲ್ಲೇ ಬಂದ್ಬಿಟ್ಟಿದೆ, ನಾವು ಇದೇ ರಸ್ತೆನಲ್ಲಿ ವಾಪಸ್ ಹೋಗ್ತೀವಿ, ಬಂದ್ಬಿಟ್ಟಿದೆ ಇದೇ ರಸ್ತೆನಲ್ಲಿ ಹೋಗ್ಬೇಕು ಅಂತೇಳಿ. ಏನಾಯ್ತು ಇವಾಗ, ಇಲ್ಲೆಲ್ಲ ನಾವು ಹೊಸ ಹೊಸ ಊರುಗಳು ಕಟ್ಟಿದ್ವು, ತೋಟಗಳು ಮಾಡಿದ್ವು, ಜಮೀನು ಮಾಡಿದ್ವು. ಹಿಂಗಾಗಿ ಅವು ಬಂದವೇನಾಯ್ತು, ಅವಕ್ಕೆ ಸುಲಭವಾಗಿ ಆಹಾರ ಸಿಗಕ್ಕೆ ಶುರು ಮಾಡಿತು. ಅಲ್ಲಿ ತನಕ ಹೋಗೋ ಅಗತ್ಯ ಇಲ್ಲ, ಇಲ್ಲೇ ಹತ್ರದಲ್ಲೇನೆ ನಮ್ಮಲ್ಲಿ ಬಾಳೆ ಆಗಿರ್ಬೋದು ಅಥವಾ ಕಬ್ಬು ಇಂಥ ಕಬ್ಬು ಇಲ್ಲಿ ಕಡಿಮೆ ಇಲ್ಲಿ, ಬಟ್ ಆಹಾರ ತುಂಬಾ ಆರಾಮಾಗಿ ಸಿಗಕ್ಕೆ ಶುರು ಮಾಡಿತು. ಇದನ್ನೇ ತಿಂದು ಇಲ್ಲೇ ಉಳ್ಕೊಂಡ್ಬಿಟ್ಟು ಮುಂದಕ್ಕೆ ಹೋಗ್ಲೇ ಇಲ್ಲ. ಆಮೇಲೆ ಜನ ಗಾಬರಿ ಮಾಡಿದ್ರೆ, ಮೊದಲೆಲ್ಲ ಕಾಡಾದ್ರೆ ಯಾರು ಕಾಣಿಸ್ತಿರಲಿಲ್ಲ, ಈಗ ಜನ ಬೆಳಗ್ಗೆ ಗಾಬರಿ ಮಾಡಿದ್ರೆ ಅದಕ್ಕೆ ಸೇಫ್ ಜಾಗ ಯಾವುದು ಅಂತ ಹುಡುಕ್ತಾ ಇದ್ರೆ ನೀರು ಅಂತ ಗೊತ್ತಾಯ್ತು, ನೀರ್ಗೆ ಹೋದ್ರೆ ಮನುಷ್ಯರು ಬರಲ್ಲ ಅಂತ. ಸೊ ಬೆಳಗ್ಗೆ ಬೆಳಕರೆದ ತಕ್ಷಣ ಹೋಗಿ ನೀರಲ್ಲಿ ನಿಂತ್ಕೊಂಡ್ಬಿಡ್ತಿದ್ವು, ನೀರಲ್ಲಿ ನಿಂತ್ಕೊಂಡ್ರೆ ಹೆಂಗಿದ್ರು ಮನುಷ್ಯರು ಬರಕ್ಕಾಗ್ತಿರಲ್ಲ, ಅವರು ಸಂಜೆ ತನಕ ಕಾಯೋರು, ಸಂಜೆ ಆದ್ಮೇಲೆ ಮತ್ತೆ ಎದ್ದು ಮೇಯಕ್ಕೆ ಹೋಗ್ತಿದ್ವು. ಅವಾಗ ಹೆಂಗಿದ್ರು ನಾವು ಒಟ್ಟಿಸ್ಕೊಂಡು ಹೋಗಕ್ಕಾಗಲ್ಲ. ಸೊ ಹಿಂಗಾಯ್ತು. ಸೊ ಆಕ್ಚುಲಿ ಏನಂದ್ರೆ, ಮೊದಲನೇದಾಗಿ ನಾವೇ ಆನೆಗಳ ರಸ್ತೆಗೆ ಅಡ್ಡ ಬಂದ್ವು ಒಂದು. ಎರಡನೇದೇನಂದ್ರೆ ಅದರದ್ದು ಆವಾಸ ಸ್ಥಾನದಲ್ಲಿ ಆಹಾರದ ಅಲಭ್ಯತೆ ಮಾಡುದು, ಅಲ್ಲಿ ಆಹಾರ ಸಿಗದಂಗೆ ಮಾಡುದು. ಹಿಂಗಾಗಿ ನೀರು ಮತ್ತು ಆಹಾರಕ್ಕೆ ಬರಲೇಬೇಕಾಯ್ತು. ಈಗ ನಾನು ನನಗಿನ್ನ ನೆನಪಿದೆ, ಒಂದು 10 ವರ್ಷದ ಹಿಂದೆ ಅರಣ್ಯ ಇಲಾಖೆ ಜೊತೆ ಈ ಮೀಟಿಂಗ್ಗಳು ಮಾಡ್ಬೇಕಾದ್ರೆ ಅರಣ್ಯ ಇಲಾಖೆಯವ್ರು ಹೇಳೋರು, ಇಲ್ಲ ಇಲ್ಲ ಪವರ್ ಸೆಂಟರ್ ಶಿಫ್ಟ್ ಆಯ್ತು ಅಂತಂದ್ರೆ ತುಮಕೂರಿಗೆ ಆನೆ ಬರಲ್ಲ ಅಂತ. ನಾನು ಅವಾಗ ಅವ್ರು ಈ ಮಾತು ಹೇಳ್ಬೇಕಾದ್ರೆ ನಂಬ್ತಿರ್ಲಿಲ್ಲ, ಇದೇನಿದು ಪವರ್ ಸೆಂಟರ್ ಶಿಫ್ಟ್ಗೆ ಆನೆಗೆ ಏನ್ ಸಂಬಂಧ ಅಂತ. ಅಂದ್ರೆ ಪೊಲಿಟಿಕಲ್ ಪವರ್ ಸೆಂಟರ್ ಶಿಫ್ಟ್ ಆಗ್ಬಿಡ್ತು ಅಂತಂದ್ರೆ ಆನೆಗಳು ಬರಲ್ಲ ಅಂತ. ನಾನು ಈ ಪೊಲಿಟಿಷಿಯನ್ಸ್ಗೆ ಆನೆಗೆ ಏನ್ ಸಂಬಂಧ ಅಂತ ಆಮೇಲೆ ಗೊತ್ತಾಯ್ತು. ಏನಂದ್ರೆ ಹೇಮಾವತಿಯಿಂದ ಪದೇ ಪದೇ ನೀರ್ ಬಿಡ್ತಾ ಇದ್ರೆ ತುಮಕೂರಿನ ಎಲ್ಲಾ ಕೆರೆಗಳು ಭರ್ತಿ ಆಗ್ತವೆ. ಎಲ್ಲಾ ಕೆರೆ ಭರ್ತಿ ಆಗಿದ ತಕ್ಷಣ ತಾನಾಗೆ ಆನೆಗಳು ಹುಡ್ಕೊಂಡ್ಬರ್ತವೆ. ಯಾವಾಗ ಹೇಮಾವತಿ ನೀರ್ ಬಿಡೋದು ಕಡಿಮೆ ಮಾಡ್ತಾರೆ, ಅವಾಗ ಆಟೋಮೆಟಿಕ್ ಆಗಿ ಆನೆಗಳು ತುಮಕೂರಿಗೆ ಬರಲ್ಲ, ಬೇರೆ ಕಡೆ ಹೋಗ್ತವೆ. ಸೊ ಅದು ಸತ್ಯ ಅನ್ನಿಸ್ತಾ ಇದೆ. ಈಗ ಕಳೆದ 4 ವರ್ಷಗಳಿಂದ ಆನೆಗಳು ಬರೋದು ಸಂಖ್ಯೆ ಕಡಿಮೆ ಆಗಿರೋದು ಖಂಡಿತ ಇದೇ ಕಾರಣಕ್ಕೆ. ಇಲ್ಲಾಂದ್ರೆ ಎಲ್ಲಾ ಕೆರೆಗಳನ್ನ ಎಲ್ಲಾದನ್ನು ತುಂಬಿಸ್ತಿದ್ವು ನಾವು ಹೇಮಾವತಿ ನೀರ್ ಬಿಟ್ಟು. ಪವರ್ ಸೆಂಟರ್ ಮೊದಲು ಏನಾಗ್ತಿತ್ತು, ಹಾಸನ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಅವರು ತುಂಬಾ ಸುಲಭವಾಗಿ ನೀರ್ ಬಿಡಿಸ್ತಿದ್ರು. ಇಲ್ಲೆಲ್ಲ ಪವರ್ ಸೆಂಟರ್ ತುಮಕೂರಿನಲ್ಲಿ ತುಂಬಾ ಜನ ಇದ್ರು ಕಾಂಗ್ರೆಸ್ MLAಗಳು. ತುಮಕೂರು ತುಂಬಾ ಸುಲಭವಾಗಿ ಜಿಲ್ಲೆಗೆ ನೀರ್ ಬಂದ್ಬಿಡ್ತಿತ್ತು. ಈಗ ಡಿಸೆಂಟ್ರಲೈಸ್ ಆದ್ಮೇಲೆ ತುಮಕೂರು ನೀರು ಕೊಡಾಡಿಸ್ಕೋಬೇಕು, ನೀರು ಎಲ್ಲಾ ಕೆರೆಗಳನ್ನ ತುಂಬಿಸೋದು ತುಂಬಾ ಕಷ್ಟ. ಸರ್, ಹಂಗೆ ಫ್ಯೂಚರ್ ಅಲ್ಲಿ ಏಕೆಂದ್ರೆ ಮೊನ್ನೆ ಅಷ್ಟೇ ನೇಮಾವತಿಯಿಂದ ನೀರು ತಂದಿದ್ದಾರೆ, ಇನ್ನು ಎತ್ತಿನಹೊಳೆ ಯೋಜನೆ ಕೂಡ ಆಗ್ತಾ ಇದೆ, ಇನ್ನು 2-3 ವರ್ಷದಲ್ಲಿ ಆಗಬಹುದು. ಸೊ ಅದೇನಾದರೂ ಆದರೆ ಒಂದು ಕಡೆ ಪಶ್ಚಿಮ ಘಟ್ಟದ ಹೇಳಿದಾಗೆ ನೇತ್ರಾವತಿ ತಿರುವುಗಳು ಏನಿದೆ ಆ ಭಾಗ ಏನಿದೆ, ಮತ್ತು ಶಿವಮೊಗ್ಗ ಹೊಂದಿಕೊಂಡಾಗಿರುವಂಥದ್ದು ಮಲೆನಾಡು ಭಾಗ ಇರ್ಬೋದು, ಸಕಲೇಶ್ಪುರ ಭಾಗ ಇರ್ಬೋದು, ಅಲ್ಲಿಂದ ನಾವು ಕಾಡಿನ ಪರಿಸ್ಥಿತಿ ಏನಾಗಬಹುದು, ಜೊತೆಗೆ ಇಲ್ಲಿಗೆ ನೀವು ಹೇಳಿದಾಗೆ ಈ ಒಂದು ಆನೆಗಳ ಉಪಟಳ ಏನಾದರೂ ಜಾಸ್ತಿ ಆಗ್ಬೋದು. ಯಾಕಂದರೆ ಇತ್ತೀಚೆಗೆ ನಾವು ಸಕಲೇಶ್ಪುರ ಮತ್ತು ಆಲೂರಿನಲ್ಲಿ ಹೆಚ್ಚಿಗೆ ನೋಡ್ತಾ ಇದೀವಿ ಅದನ್ನು, ಆ ಒಂದು ಕಾಟ ಆನೆಗಳಿದ್ದನ್ನು. ಪ್ರತಿ ದಿನದ ಹೋರಾಟ ಅದು ಒಂದು ಮನುಷ್ಯನಿಗೆ, ಅಲ್ಲಿ ಪ್ರತಿ ರೈತನಿಗೂ ಪ್ರತಿದಿನದ ಹೋರಾಟ.
ಹೋರಾಟ. ಆನೆಗಳಿಗೂ ಗೊತ್ತಿರಲಿ, ನೀವು ಬರೀ ಮನುಷ್ಯನ ಕಡೆ ಅದೇ ವಿಚಾರಕ್ಕೆ ಬರ್ತಾ ಇದೆ. ಸೊ ಇಬ್ಬರಿಗೂ ಕೂಡ ಅದೇ ಇಬ್ಬರಿಗೂ ಸಂಘರ್ಷ ಏನಕ್ಕೆ ಇದಕ್ಕೆ ಅಂತ. ಸೊ ಇದನ್ನ ಹೆಂಗೆ ಇದನ್ನ ಕಂಟಿನ್ಯೂಟಿ ಇರುತ್ತಾ ಇದರದು ಹೇಗೆ ಅಂತ? ಇಲ್ಲ, ಅದನ್ನೇ ಏನಂದ್ರೆ ನೋಡಿ, ಮೂಲವಾಗಿ ಆವಾಸ ಸ್ಥಾನ ಡೆವಲಪ್ ಮಾಡದೇನೆ ಆ ಇಂಟ್ಯಾಕ್ಟ್ ಆಗಿ ಇಡೋದಕ್ಕೆ ಒಂದೇ ಮಾರ್ಗ. ಯಾವುದೇ ಜೀವಿ ಆಗಲಿ, ಯಾವುದೇ ವನ್ಯಜೀವಿ ಆಗಲಿ, ಅವನ್ನ ಇಂಟ್ಯಾಕ್ಟ್ ಆಗಿರ್ಬೇಕು ಅಂದ್ರೆ ಅದಕ್ಕೆ ಆವಾಸ ಸ್ಥಾನ ಭದ್ರ ಮಾಡಬೇಕು. ಓಕೆ. ಸೊ ಹಿಂಗೆ ನಾವು ಅಲ್ಲಿ ಆಹಾರದ ಲಭ್ಯತೆ ಜಾಸ್ತಿ, ನೀರಿಂದು ಫೆಸಿಲಿಟೀಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಬನ್ನೇರುಘಟ್ಟದಲ್ಲಿ. ರೈಟ್. ಇವುಗಳು ಪದೇ ಪದೇ ಹೊರಗಡೆ ಬರದಂಗೆ ಎಲೆಕ್ಟ್ರಿಕ್ ಫೆನ್ಸಿಂಗೋ ಅಥವಾ ನಾವು ಇದನ್ನ ಎಲಿಫೆಂಟ್ ಪ್ರೊಟೆಕ್ಷನ್ ಟ್ರೆಂಚ್ ಅಂತ ಕರೀತಾರೆ, ಆನೆಗಳು ದಾಟಕ್ ಆಗದಲ್ಲಿ ಇರುವಂತಹ ದೊಡ್ಡ ಹಳ್ಳಗಳು, ಹಿಂಗೆಲ್ಲ ಮಾಡಿದ್ರೆ ಅಲ್ಲೇ ಹಿಡಿದಿಡಬಹುದು, ಅದೇನು ದೊಡ್ಡ ಇದಲ್ಲ. ಆದ್ರೆ ಏನಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ ಇದಕ್ಕೆ. ಅಷ್ಟು ದೊಡ್ಡ ಅರಣ್ಯಕ್ಕೆ ಇಪಿಟಿ ಮಾಡಿಸೋದು, ಸಿಪಿಟಿ ಮಾಡಿಸೋದು ಇವೆಲ್ಲ ತುಂಬಾ. ಯಾಕಂದ್ರೆ ಮೊನ್ನೆ ಆಲೂರಿನಲ್ಲಿ ನೋಡಿದ್ವಿ, ಗಮನಿಸಿದ್ವಿ, ಅರಣ್ಯ ಅಧಿಕಾರಿಗಳು ಅದೇ ಈ ರೈಲ್ವೆ ಕಂಬಿಗಳನ್ನ ಜೋಡಿಸಿ ಅಷ್ಟು ಒಂದು 7 ಕಿಲೋಮೀಟರ್ 8 ಕಿಲೋಮೀಟರ್ ತನಕ ಮಾಡಿದಾರೆ ಅದನ್ನ. ಇಲ್ಲ, ಹಂಗ ಅನ್ಸುತ್ತೆ. ನಾನು ಇತ್ತೀಚೆಗೆ ನೋಡಿ, ಇವೆಲ್ಲ ವಿಕಸನದಲ್ಲಿ ಆನೆಗಳನ್ನು ಬುದ್ಧಿವಂತ ಆಗ್ತವೆ. ನಾನು ಮೊನ್ನೆ ಯಾವ್ದೋ ಒಂದು ಡಾಕ್ಯುಮೆಂಟರಿ ನೋಡ್ತಾ ಇದ್ದೆ, ಆನೆಗಳು ಮನುಷ್ಯರ ತರ ಹಿಂಗ್ ನುಸುಳಿ ಒಳಗಡೆ ಹೋಗೋದು. ಆನೆ ಹಿಂಗ್ ನುಸುಳಕ್ ಸಾಧ್ಯ ಅಂತ ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಇಲ್ಲ, ನುಸುಳ್ಕೊಂಡು ಹೋಗಕ್ ಶುರು ಮಾಡಿದವೆ. ಸೊ ಮೊದ್ಲೆಲ್ಲ ಎಲೆಕ್ಟ್ರಿಕ್ ಫೆನ್ಸ್ ಹಾಕಿದ್ರೆ ಮರ ಬೀಳಿಸ್ಬಿಟ್ಟು ದಾಟ್ತಿದ್ವು. ಸೊ ಅವಕ್ಕೂ ಗೊತ್ತಾಗುತ್ತೆ, ಯಾಕಂದ್ರೆ ಇದು ಈ ವಿಕಸನ ಅನ್ನೋದು ಹಿಂಗೆ ಅಲ್ವಾ, ಏನೋ ಮಾರ್ಗ ಹುಡುಕಂತವೆ. ನಿಜ ನಿಜ ಸರ್. ಇನ್ನು ನಾವು ಮಳೆ ಆಧಾರಿತ ಪ್ರದೇಶಗಳನ್ನ ನೋಡ್ತೀವಿ ಅಂದ್ರೆ, ಇತ್ತೀಚೆಗೆ ಮಳೆ ಕಡಿಮೆ ಆದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಮಳೆ ಹೆಚ್ಚಾಗಿರುವಂತದನ್ನ ನೋಡಿದ್ವಿ. ಮಳೆ ಹೆಚ್ಚಾದಾಗ ನಾವು ದೇವರ ನಾಡು ಕೇರಳ ಅಂತ ಹೇಳ್ತೀವಿ. ಕಳೆದ ವರ್ಷ ನಾವು ಕೊಡಗು ಮತ್ತು ಕೇರಳ ಮಣ್ಣು ಕುಸಿತದ ಅಗಾಧವಾದಂತಹ ಪರಿಣಾಮವನ್ನು ನೋಡಿದ್ವಿ, ಸಾಕಷ್ಟು ಸಾವು ನೋವುಗಳನ್ನು ನೋಡಿದ್ವಿ. ಪ್ರವಾಸೋದ್ಯಮಕ್ಕೆ ಹೆಸರಾಗಿದ್ದಂತಹ ಕೇರಳ ಒಂದು ವರ್ಷ ಅಕ್ಷರಶಃ ನಾಮಾವಶೇಷ ಆಗೋಯ್ತು ಅಂತದನ್ನ ನಾವು ನೋಡಿದ್ವಿ. ಯಾಕೆ ಕೊಡಗು ಭಾಗದಲ್ಲಿ ನಾವು ರೆಸಾರ್ಟ್ಗಳನ್ನ ನೋಡ್ತಾ ಇದ್ವಿ. ಅಂದ್ರೆ ಮನುಷ್ಯನ ಈ ಅತಿ ದಾಹತನ ಆಗಬಹುದು ಅಥವಾ ಅದ ಮಾಮೂಲಿ ಅದೇ ಪದ ದೌರ್ಜನ್ಯ ಆಗಬಹುದು. ಸೊ ಇದು ಮಣ್ಣು ಕುಸಿತಕ್ಕೆ ಕಾರಣ ಆಗಿದ್ದು ಹೇಗೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗ್ತಾ ಇರೋದು. ಮೊದಲನೇದಾಗಿ ಮಳೆ, ಇವೆಲ್ಲ ಮಳೆ ಪ್ರದೇಶಗಳಿವು. ಆದ್ರೆ ಈ ಮಳೆಯಲ್ಲಿ ಏರುಪೇರಾಗಿರೋದು, ಇದು ಒಂದು ಪರಿಸರದ ದೊಡ್ಡ ಏಟಿದು. ಏನಂದ್ರೆ ವಿಪರೀತ ಬಿಸಿಲು ಹೆಂಗ ಆಗ್ತಿದೆಯೋ, ಈ ವಾತಾವರಣದಲ್ಲಿ ಆಗ್ತಿರುವಂತ ಬದಲಾವಣೆಗಳಲ್ಲಿ ಒಂದು ಮಳೆನೂ ಒಂದು ಕಾರಣ. ಒಂದು ವಿಪರೀತ ಮಳೆ ಬರೋದು, ಅನ್ಸೀಸನಲ್ ಮಳೆ ಬರೋದು, ಇವೆಲ್ಲ. ನೀವು ಕೇಳಿದಂಗೆ ಕೊಡಗಿನಲ್ಲಿ ಮತ್ತೆ ಕೇರಳದಲ್ಲಿ ಇಲ್ಲಿ ಭೂಕುಸಿತ ಉಂಟಾಗೋದಕ್ಕೆ ಮೂಲ ಕಾರಣ ವರದಿಗಳು ಹೇಳ್ತಾ ಇದೆ ಈಗ ಏನಂದ್ರೆ, ಎತ್ತರದ ಪ್ರದೇಶಗಳು ಅಂತಂದ್ರೆ ಏನಂದ್ರೆ ಸಾಮಾನ್ಯ ಮಳೆ ಆಕ್ಚುಲಿ ಇದನ್ನ ಕಟ್ಟಬೇಕಾದ್ರೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿರಲ್ಲ, ಏನೇ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ಬೇಕಾದ್ರೆ. ಏನಾಗಿದೆ ಕೇರಳದಲ್ಲಾಗ್ಲಿ ಅಥವಾ ನೀವು ಕೊಡಗಿನಲ್ಲಾಗ್ಲಿ, ಎತ್ತರದ ಪ್ರದೇಶಗಳಲ್ಲಿ ಎಲ್ಲಿ ನೀರು ಹರಿದು ಬಂದು ತೊರೆ ಸೇರುತ್ತೋ ಅಂತ ಕಡೆಗಳಲ್ಲಿ ಅಡ್ಡಲಾಗಿ ರೆಸಾರ್ಟ್ ಅನ್ನೋ ಅಥವಾ ತೋಟಗಳನ್ನೋ ಅಥವಾ ಯಾವ್ದೋ ಬಿಲ್ಡಿಂಗ್ ನೋ ಕಟ್ಟಿ ನೀರು ಡೈವರ್ಟ್ ಆಗಿದೆ. ನೀರು ಪ್ರತಿ ಸಲ ಹರಿತಾ ಇರೋ ಜಾಗದಲ್ಲಿ ಹರಿದಿದ್ದಿದ್ರೆ ಅದು ಅಲ್ಲಿ ಭೂಮಿ ಗಟ್ಟಿಯಾಗಿರುತ್ತೆ, ಆಮೇಲೆ ನೀರು ಹೋಗೋದಕ್ಕೆ ಯಾವುದೇ ಸುಲಭವಾಗಿ ಹೋಗಿ ಸೇರ್ಕೊಂಡು ನದಿಗೆ ಸೇರ್ಕೊಳ್ಳೋ ಅಂತ ವ್ಯವಸ್ಥೆ ಇರುತ್ತದು. ಈ ಅಡ್ಡ ಆದ್ರಿಂದ ಏನಾಯ್ತು, ಮೊದಲನೇದು ಬಿದ್ದಂತ ಮಳೆ ಡೈವರ್ಟ್ ಆಯ್ತು. ಡೈವರ್ಟ್ ಆಗಿದ್ದು ಎರಡ್ ಮೂರ್ ಕಡೆಯಿಂದ ಡೈವರ್ಟ್ ಆದ್ರೆ ರಭಸವಾಗಿ ಹರಿಯಕ್ ಶುರು ಮಾಡುತ್ತೆ. ಅದು ಯಾವುದೋ ಹೊಸ ಪಥ, ಅದು ರೆಗ್ಯುಲರ್ ಆಗಿ ಹರಿಯೋ ಪಥ ಅಲ್ಲ, ಹೊಸ ಪಥ ಅದು. ಈ ಹೊಸ ಪಥದಲ್ಲಿ ಬಂದಾಗ ಏನು ಅಂದ್ರೆ ಅಲ್ಲಿ ಆ ಭೂಮಿಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ, ಭೂಮಿಗೆ ತಡ್ಕೊಳ್ಳೋ ಶಕ್ತಿ ಇರಲ್ಲ, ಅದರಿಂದ ಕುಸ್ತೋಗ್ಬಿಡುತ್ತೆ. ಕುಸ್ತೋಗಿದ ತಕ್ಷಣ ಏನಾಯ್ತು, ಮೊದಲನೇದಾಗಿ ಇವ್ರು ಎಲ್ಲೆಲ್ಲಿ ಹಸಿರಿತ್ತು ಅದನ್ನ ಹಸಿರಿದ್ರೆ ಎಷ್ಟೋ ಪಾಡು ತಡಿತಿತ್ತು. ಹಸಿರು ಆಕ್ಚುಲಿ ಕಾಂಕ್ರೀಟ್ ಹಾಕ್ದಂಗೆ, ನೀರ್ಗೆ ಕಾಂಕ್ರೀಟ್ ಹಾಕಿ ನೀರು ಹೋಗಕ್ ಬಿಟ್ಟಂಗೆ. ಹಸಿರಿಲ್ದಂಗ ಆಗಿರುವಂತ ತುಂಬಾ ಜಾಗಗಳು, ನೀವು ಎಲ್ಲಾ ಭೂಕುಸಿತ ಆಗಿರೋ ಪ್ರದೇಶಗಳು ನೋಡಿ, ಅಲ್ಲೆಲ್ಲ ಭೂಮಿ ಮೇಲೆ ಇದ್ದಂತ ಹಸಿರನ್ನ ತೆಗೆದಾಕಿರೋ ಕಡೆನೆ ಭೂಕುಸಿತ ಆಗಿರೋದು. ಯಾಕೆ ಅಂತಂದ್ರೆ ನೀರು ಬಿದ್ದಿದ ತಕ್ಷಣ ಮಣ್ಣು ಕೊಚ್ಕೊಂಡೋಯ್ತು, ಮಣ್ಣು ಕೊಚ್ಕೊಂಡಿದ ತಕ್ಷಣ ಎತ್ತರದ ಪ್ರದೇಶದೆಲ್ಲ ಕುಸಿತ ಹೋಗ್ಬಿಡ್ತು. ಹಿಂಗಾಗಿ ಕೇರಳ ಮತ್ತು ಕಳೆದ ಸಲ ಆದಂತ ನಮ್ಮ ಮಡಿಕೇರಿ ವಿಭಾಗದಲ್ಲಿ ತುಂಬಾ ಸಾವು ನೋವುಗಳು ಮತ್ತೆ ಆರ್ಥಿಕವಾಗಿ ದೊಡ್ಡ ಅನ್ಯಾಯ ಆಯ್ತು. ತುಂಬಾ ರೆಸಾರ್ಟ್ಗಳು, ತುಂಬಾ 5-star ರೆಸಾರ್ಟ್ಗಳೆಲ್ಲ ಪಾಪ ಪೂರ್ತಿ ನೀರ್ಗೆ ಆಹುತಿಯಾಗಿ, ನನ್ನ ಸ್ನೇಹಿತರದ್ದು ಎಷ್ಟೊಂದು ಜನರದ್ದು ರೆಸಾರ್ಟ್ಗಳಿತ್ತು, ಎಲ್ಲರೂ ಅವ್ರ ಫೋಟೋ ಹಾಕ್ತಿದ್ರು, ಅಷ್ಟೊಂದು ಎಕ್ವಿಪ್ಮೆಂಟ್ಗಳು ಇಟ್ಕೊಂಡಿದ್ರು ಅವ್ರ ಒಳಗಡೆ, ಎಲ್ಲಾವುದು ಸರ್ವನಾಶ ಆಗೋಗ್ಬಿಡ್ತು. ಯಾವುದು ನೀರನ್ನ ಜೀವಜಲ ಅಂತ ಕರಿತೀವೋ, ಅಮೃತ ಅಂತ ಕರಿತೀವೋ, ಅದೇ ಅತಿ ಆಯಿತು ಅಂತಂದ್ರೆ ಒಬ್ಬ ಮನುಷ್ಯನಿಗೆ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದು ಎಕ್ಸಾಂಪಲ್ ಅದಕ್ಕೆ, ಜೀವಂತ ಉದಾಹರಣೆ. ನಿಜ ಸರ್. ಸರ್ ಅದೇ ಈ ನಾವು ಚಾನಲೈಸ್ ಆಗೋವರೆಗೂ ಕೂಡ, ಅಂದ್ರೆ ನಾವು ಯಾವಾಗ ಪ್ರಕೃತಿ ಕಡೆಗೆ ಅನ್ನೋಂತ ಮಾತನ್ನ ರವೀಂದ್ರನಾಥ್ ಟ್ಯಾಗೋರ್ ಕೂಡ ಹೇಳ್ತಾ ಇದ್ರು, ಅಂದ್ರೆ ಶಿಕ್ಷಣವನ್ನ ನೀವು ಪ್ರಕೃತಿ ಮಂಡಲದಲ್ಲಿ ಕಲಿಯಿರಿ ಅಂತ. ಬಟ್ ಅದನ್ನ ನಮ್ಮ ಜನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡು ಪ್ರಕೃತಿಯನ್ನ ಕಡೀರಿ ಅಂತ ಏನಾದ್ರೂ ಅನ್ಕೊಂಡ್ಬಿಟ್ರೆ ಗೊತ್ತಿಲ್ಲ.
ಸೊ ಇಂತಹ ಒಂದು ದಿನಮಾನಗಳಲ್ಲಿ ನಾವು ದೇವರಂತ ಪೂಜಿಸ್ತಾ ಇದ್ವಿ, ಪ್ರಕೃತಿಯನ್ನ ಸೂರ್ಯನನ್ನ ಪೂಜಿಸ್ತಾ ಇದ್ವಿ ನೀವು ಹೇಳಿದಾಗೆ. ಸೊ ಅಷ್ಟೆಲ್ಲ ಇದ್ದಾಗ ನಾವು ಈ ಈಕೋಸಿಸ್ಟಮ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ? ಈಗ ಆಲ್ರೆಡಿ ಇಂಬ್ಯಾಲೆನ್ಸ್ ಒಂದು ರೀತಿ ಟ್ಯಾಂಪರ್ ಆಗೋಗ್ಬಿಟ್ಟಿದೆ ಅದು. ಹೌ ಟು ಬ್ಯಾಲೆನ್ಸ್ ಇಟ್ ಅಗೇನ್? ನಾವು ರಿಸ್ಟೋರೇಷನ್ ಅಂದರೆ ಈ ಈ ವರ್ಷದ ಸ್ಲೋಗನ್ ಅದು. ಹೆಂಗೆ ರಿಸ್ಟೋರ್ ಮಾಡೋದು ಹೆಂಗೆ ಅಂತ ಅದನ್ನು ನೀವು ಈ ವರ್ಷದ ಸ್ಲೋಗನ್ನ ನೋಡಿದ್ರೆ ಫಸ್ಟ್ ಕಲ್ಪನೆ ಮಾಡ್ಕೊಳ್ಳಿ ಅಂತಾರೆ. ಓಕೆ, ಮೊದಲನೇ ಪದನೇ ಅವ್ರು ಹೇಳ್ತಿರೋದು ಕಲ್ಪನೆ ಮಾಡ್ಕೊಳ್ಳಿ ಅಂತೇಳಿ. ಕಲ್ಪನೆ ಅಂತಂದರೆ ನಾವು ಸಮಾಜಕ್ಕೆ ಎರಡೂ ಥರದ ಕಲ್ಪನೆ ಕೊಡಬೇಕು. ಒಂದು ಸುಂದರವಾದಂಥ ಪರಿಸರ, ನಾನಾಗಲೇ ನಿಮ್ಗೆ ನೀರಿಲ್ದಲೆ ಇದ್ರೆ ಏನ್ ಸ್ಥಿತಿ ಬರಬಹುದು ಅಂತ ಹೇಳಿದ್ನಲ್ಲ, ಅದು. ಈ ಕಲ್ಪನೆ ಕೊಟ್ರೆ ಜನಗಳಿಗೆ ನಾನೊಂದು ಸುಂದರವಾದಂತಹ ತಾಣ ನಿರ್ಮಾಣ ಮಾಡಬೇಕು, ಸುಂದರವಾದಂತಹ ಆವಾಸ ತಾಣ ಬೇಕು ಅನ್ನೋದು ಕಲ್ಪನೆ ಬರುತ್ತೆ. ಎರಡನೇದು ರಿಸ್ಟೋರೇಷನ್. ರಿಸ್ಟೋರೇಷನ್ಗೆ ಗೊತ್ತಿರಲಿ ನಿಮ್ಗೆ, ಈಗ್ಲೂ ತುಂಬಾ ಅವಕಾಶಗಳಿದೆ, ವಿಪುಲವಾದಂತಹ ಅವಕಾಶಗಳಿದೆ. ನಾನು ನಿಮ್ಗೆ ನಾನೊಂದು ದಾಖಲೆಗಳನ್ನ ಹೇಳಲೇಬೇಕು, ನಾನು ಈಗ ಬರ್ಕೊಂಬರ್ದೆ ಅದನ್ನ. ಪ್ಲೀಸ್ ಸರ್ ನೋಡಿ, ನಮ್ಮ ರಾಜ್ಯದಲ್ಲಿ, ನಾನು ಕರ್ನಾಟಕ ರಾಜ್ಯ ತಗೊಂತಾ ಇದ್ದೀನಿ, ಇಲ್ಲಿ ಡೀಮ್ಡ್ ಫಾರೆಸ್ಟ್ ಅಂತ ಕರೀತಾರೆ. ಡೀಮ್ಡ್ ಫಾರೆಸ್ಟ್ ಹಂಗಂದ್ರೆ ಏನು ಅಂತ ಹೇಳ್ತೀನಿ. ಯಾವುದೇ ಪ್ರದೇಶ ಅರಣ್ಯವಾಗಿ ಕನ್ವರ್ಟ್ ಆಗಬೇಕು ಅಂತಂದ್ರೆ ಖಾಲಿ ಜಾಗದಲ್ಲಿ ಗಿಡಗಳನ್ನ ಹಾಕ್ಬೇಕು. ಗಿಡಗಳನ್ನ ಹಾಕ್ಬೇಕು, ಆ ಗಿಡಗಳು ಬೆಳೆದಾದ ನಂತರ ಅದನ್ನ ಅರಣ್ಯಕ್ಕೆ ಅಟ್ಯಾಚ್ ಮಾಡಬೇಕು. ಈಗೇನಾಗುತ್ತೆ, ಬಿಗ್ಗೆಸ್ಟ್ ಲ್ಯಾಂಡ್ ಲಾರ್ಡ್ ನಮ್ಮ ದೇಶದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಬಿಗ್ಗೆಸ್ಟ್ ಲ್ಯಾಂಡ್ ಲಾರ್ಡ್ ಅವ್ರದೇ ಅತಿಯಾದ ಹೆಚ್ಚು ಪ್ರದೇಶ ಇರೋದು. ಸೆಕೆಂಡ್ ಲ್ಯಾಂಡ್ ಲಾರ್ಡ್ ಅಂತಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು. ಸೊ ಏನಾಗುತ್ತೆ ಗೊತ್ತಾ, ಈಗೊಂದು ಊರಿನ ಪಕ್ಕದಲ್ಲಿ ಒಂದು ಖಾಲಿ ಜಾಗ ಇದೆ ಅಂತ ಹೇಳ್ಕೊಳ್ಳಿ, ಅರಣ್ಯ ಇಲಾಖೆಯವರು ಅಲ್ಲಿ ಗಿಡ ಹಾಕ್ತಾರೆ. ಗಿಡ ಹಾಕಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅರಣ್ಯ ಇಲಾಖೆಯವರು ಅದನ್ನ ದಯವಿಟ್ಟು ಕಾಡಿಗೆ ಸೇರಿಸಿ, ಅದನ್ನ ಮ್ಯೂಟೇಷನ್ ಮಾಡಿಕೊಡಿ ಅರಣ್ಯ ಇಲಾಖೆಗೆ, ಆ ಜಾಗ ಬರೆದ್ಕೊಡಿ ಅಂತಾರೆ. ಇದನ್ನ ಏನಂದ್ರೆ ಅರಣ್ಯ ಇಲಾಖೆಯವರು ಪದೇ ಪದೇ ಹೋಗಿ 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 ಪರ್ಸ್ಯೂ ಮಾಡ್ತಾ ಇರಬೇಕು ರೆವಿನ್ಯೂ ಡಿಪಾರ್ಟ್ಮೆಂಟ್ನ. ಅಂದ್ರೆ ಮಾತ್ರ ಮಾಡ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಆಕ್ಚುಲಿ ಈಗ ನೋಡಿ, ಅವರೇ ಅವ್ರಿಗಿರೋ ನೀವು ಸೈಟ್ಗೆ ಅದರ ಸಂಘ ಸಂಸ್ಥೆಗಳಿಗೆ ಸೈಟ್ ಕೊಟ್ಟು ಸೈಟೇ ಇಲ್ಲ ಅವ್ರ ಹತ್ರ, ಎಲ್ಲಿ ಖಾಲಿ ಜಾಗ ಇದೆ ಅನ್ನೋದು ರೆವಿನ್ಯೂನವ್ರಿಗೆ ಗೊತ್ತೇ ಇಲ್ಲ, ಆ ಪರಿಸ್ಥಿತಿ ಇದೆ. ಸೊ ಈ ತರದ್ದು ಇದನ್ನ ಡೀಮ್ಡ್ ಫಾರೆಸ್ಟ್ ಅಂತ ಏನ್ ಕರೀತಾರೆ ಅಂತಂದ್ರೆ, ಇದನ್ನ 1996 ಒಬ್ಬ ಟಿಂಬರ್ ಮರ್ಚೆಂಟ್ ಇವನು, ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಚಾರ ಇದು. 1996 ಇವನು ಗೋವರ್ಧನ್ ತಿರುಮಲ್ ಪಾಡ್ ಅಂತೇಳಿ ಒಬ್ಬ ಒಂದು ಕೇಸ್ ಹಾಕ್ತಾನೆ. ಏನಂದ್ರೆ, ನೀವು ಕಾಡು ನಾಶ ಅಂತ ಅಂತೀರಲ್ಲ, ಕಾಡು ಅಂದ್ರೆ ಏನು ಅಂತ ಸುಪ್ರೀಂ ಕೋರ್ಟ್ಗೆ ಈ ಪ್ರಶ್ನೆ ಕೇಳ್ತಾನೆ. ಕಾಡು ಅಂದ್ರೆ ಏನು ಅಂತೇಳಿ, ಇದು ತುಂಬಾ ಕ್ಲಿಷ್ಟಕರವಾದಂತ ಕಾಡು ಅಂದಿದ ತಕ್ಷಣ ನಮಗ್ ಕೇಳಿದ್ರೆ ಕಾಡು ಅಂತಂದ್ರೆ ಬೆಟ್ಟಗಳು ಕಾಡೆ, ಕುರ್ಚಿಲು ಗಾಡುಗಳು ಇರೋದೇ ಕಾಡೆ, ಹಿಂಗೆಲ್ಲ ಹೇಳ್ತೀವಿ. ಸೊ ನೀವು ಕಾಡಿಗೋಗಿ ಮರಗಳನ್ನ ಕಡಿತಾ ಇದ್ದಾನೆ, ಹಂಗಾದ್ರೆ ಕಾಡು ಅನ್ನೋದನ್ನ ಯಾವುದು ಅಂತ. ಅವಾಗ ಸುಪ್ರೀಂ ಕೋರ್ಟ್ಗೆ ಇದಕ್ಕೆ ಉತ್ತರ ಕೊಡಕ್ ಆಗಲ್ಲ. ಅದಕ್ಕೆ ಏನ್ ಮಾಡುತ್ತದು, ಒಂದು ಸೆಂಟ್ರಲ್ ಎಂಪವರ್ಡ್ ಕಮಿಟಿ ಅಂತೇಳಿ ಒಂದು ಕಮಿಟಿ ನಿರ್ಮಾಣ ಮಾಡುತ್ತೆ ಸುಪ್ರೀಂ ಕೋರ್ಟ್ ಸೂಪರ್ವಿಷನ್ ಅಲ್ಲೇ ಕೆಳಗಡೆ ಮಾಡಿ, ಇದಕ್ಕೆ ಏನು ಅಂತ ಕಂಡಿಡೀರಿ ಅಂತ. ಅವರು ಎಲ್ಲಾ ಸರ್ಕಸ್ಗಳನ್ನ ಮಾಡಿ ಕೊನೆಗೊಂದು ವರದಿ ಕೊಡ್ತಾರೆ. ಏನಂದ್ರೆ ಡಿಕ್ಷನರಿ ಮೀನಿಂಗ್ ಏನ್ ಹೇಳುತ್ತೆ ಕಾಡು ಅಂದ್ರೆ ಅದೇ ಕಾಡು ಅಂತ. ಸೊ ಅದರರ್ಥ ಡಿಕ್ಷನರಿನಲ್ಲಿ ಏನಿರುತ್ತೆ, ಕುರುಚಲು ಗಿಡ ಮರಗಳಿರೋದನ್ನೆಲ್ಲ ಕಾಡು ಅಂತ ಕರೀತಾರೆ. ನಾನೀಗ ಡೀಮ್ಡ್ ಫಾರೆಸ್ಟ್ ಅಂತ ಏನ್ ಕರಿತಿದ್ದೆ ಅಂದ್ರೆ, ರೆವಿನ್ಯೂ ಲ್ಯಾಂಡ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೆಸರಿನಲ್ಲಿ ಇರುವಂತ ಜಾಗದಲ್ಲಿ ಕಾಡನ್ನ ಹೋಗಿ ಅರಣ್ಯ ಇಲಾಖೆಯವರು ಬೆಳೆಸಿದ್ರೆ, ಅರಣ್ಯ ಇಲಾಖೆಯವರು ಅದನ್ನ ತಾತ್ಕಾಲಿಕವಾಗಿ ಡೀಮ್ಡ್, ಇಟ್ ಇಸ್ ಲುಕ್ಸ್ ಲೈಕ್ ಎ ಫಾರೆಸ್ಟ್, ಅದಕ್ಕೋಸ್ಕರ ಅದನ್ನ ಡೀಮ್ಡ್ ಫಾರೆಸ್ಟ್ ಅಂತ ಕರೀತಾರೆ. ಇಂಥದ್ದು ನೋಡಿ, ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ 9.94 9.94 ಹೆಕ್ಟರ್ ಅಷ್ಟು ಜಾಗ ಇತ್ತು. ಇದು ಅದ್ರ ಅರ್ಥ ಏನು ಅಂದ್ರೆ, ಅಷ್ಟನ್ನು ಅರಣ್ಯವಾಗಿ ಕನ್ವರ್ಟ್ ಮಾಡಿಬಿಟ್ರೆ ತಾನಾಗೇನೆ 9.94 ಹೆಕ್ಟರ್ ಅಷ್ಟು ಪ್ರದೇಶ ಅರಣ್ಯ ಜಾಸ್ತಿ ಆಗ್ತಿತ್ತು. ಇದು ಏನಾಗ್ಬಿಡ್ತು, ಕಳೆದ ಈಗ ಒಂದು 3 ಹಿಂದೆ ಇದನ್ನ ಸುಪ್ರೀಂ ಕೋರ್ಟ್ಗೂ ಕೊಟ್ಟಿದೀವಿ. ಸುಪ್ರೀಂ ಕೋರ್ಟ್ ಏನ್ ಮಾಡಿತ್ತು, ಹಿಂಗ್ ಪದೇ ಪದೇ ಇದು ಅರಣ್ಯ ಅಲ್ಲ ಸರ್, ಇಲ್ಲಿ ಫ್ಯಾಕ್ಟ್ರಿ ಮಾಡಬಹುದು ಹಿಂಗೆ ಅಂತ ಹೇಳ್ತಾರೆ ಅಂತೇಳಿ ಹಿಂದೆ ಏನ್ ಮಾಡ್ತು ಸುಪ್ರೀಂ ಕೋರ್ಟ್, ಒಂದ್ಸಲಿ ಎಲ್ಲ ಬರೆದು ಕೊಟ್ಬಿಡಿ ನಮಗೆ, ನಿಮ್ಮಲ್ಲಿ ಡೀಮ್ಡ್ ಫಾರೆಸ್ಟ್ ಎಷ್ಟಿದೆ, ಫಾರೆಸ್ಟ್ ಎಷ್ಟಿದೆ, ಯಾವ್ಯಾವ ಸರ್ವೆ ನಂಬರ್ಗಳು ಡೀಮ್ಡ್ ಫಾರೆಸ್ಟ್ ಇದೆ ಅಂತ ಬರೆದು ಕೊಡಿ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಇವ್ರು ಸಬ್ಮಿಟ್ ಮಾಡ್ಬಿಟ್ರು. ಸಬ್ಮಿಟ್ ಮಾಡಿದ್ಮೇಲೆ ರಾಜ್ಯ ಸರ್ಕಾರಕ್ಕೆ ಈಗ ಒಂದು ದೊಡ್ಡ ತಲೆನೋವಾಯ್ತು, ಏನೋ ಮಾಡ್ತೀವಿ ಅಂದ್ರೆ ಎಲ್ಲೂ ಜಾಗ ಇಲ್ಲ ಅವ್ರಿಗೆ, ಯಾವ ಡಿ ಸಿ ಕೇಳಿದ್ರು ಎಲ್ಲೂ ಜಾಗ ಇಲ್ಲ, ಜಾಗನೇ ಇಲ್ಲ ಸರ್, ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ ಇದೆ. ಅದಕ್ಕೆ ಏನ್ ಮಾಡಿದ್ರು, ಡೀಮ್ಡ್ ಫಾರೆಸ್ಟ್ ಅಂತ ಯಾವ್ದಾದಿದೆ ಅದನ್ನೆಲ್ಲ ರೆವಿನ್ಯೂ ವಾಪಸ್ ತಗೊಂಡ್ಬಿಡಿ ಅಂದ್ರು. ಸುಪ್ರೀಂ ಕೋರ್ಟ್ ಒಂದು ಅಫಿಡವಿಟ್ ಕೊಟ್ರು, ಅವಾಗ ನಾವು ಕೊಟ್ಟಿದ್ದು ತಪ್ಪಾಗ್ಬಿಟ್ಟಿದೆ, ಅರ್ಜೆಂಟ್ ಅಲ್ಲಿ ಕೊಟ್ಬಿಟ್ಟು ನಾವು, ಕೆಲವೊಂದಿಷ್ಟು ಜಾಗ ಇದು ಡೀಮ್ಡ್ ಫಾರೆಸ್ಟ್ ಅಲ್ಲ ಇದು, ಅದಕ್ಕೆ ಮತ್ತೆ ಈಗ ಅದನ್ನ ರೆವಿನ್ಯೂ ವಾಪಸ್ ತಗೊಳ್ತೀವಿ ಅಂತ ಸರ್ವೆ ಮಾಡಿಸಿದ್ರು. ಸರ್ವೆ ಮಾಡಿಸಿದ್ರೆ 9.94 9.94 ಹೆಕ್ಟರ್ ಏನಿತ್ತು, ಅದರಲ್ಲಿ
6.64 ಲಕ್ಷ ಹೆಕ್ಟರ್ ಜಾಗ ಇದು ಅರಣ್ಯ ಮಾಡಕ ಲಾಯಕ ಇಲ್ಲ ರೆವೆನ್ಯೂ ಕೊಡಬೇಕು ಅಂದ್ರು ಅಂದ್ರೆ ಸರಾಸರಿ 67% 67% ಡೀಮ್ಡ್ ಫಾರೆಸ್ಟ್ ಏನಿತ್ತು ಈಗೆಲ್ಲ ವಾಪಸ್ ತಗೊಳ್ತಾ ಇದ್ದಾರೆ ಓಕೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಗೆ ಅಂದ್ರೆ ಲ್ಯಾಂಡ್ ಮಾಫಿಯಾದವರಿಗೆ ಇವರಿಗೆಲ್ಲ ದೊಡ್ಡ ಕೇಕ್ ರೆಡಿ ಆಗ್ತಾ ಇದೆ ಈಗ ಇದಕ್ಕೆ ಫೈಟ್ ಗಳು ನಡೀತಾ ಇದೆ ಬಟ್ ಸರ್ಕಾರ ಅದನ್ನ ಕನ್ವಿನ್ಸ್ ಮಾಡ್ತಾ ಇದೆ ಗೊತ್ತಿಲ್ಲ ಅಕಸ್ಮಾತ್ ಇದನ್ನ ಏನಾದ್ರು ನಿಜವಾಗ್ಲೂ ಇವ್ರು ಟ್ರಾನ್ಸ್ಫರ್ ಮಾಡ್ಬಿಟ್ರು ಅಂತಂದ್ರೆ ನಾವು ಮತ್ತೆ ದೊಡ್ಡ ಆಘಾತಕ್ಕೆ ಬಿದ್ದೋಗ್ತೀವಿ ಮತ್ತೆ ಈ ಅರಣ್ಯ ನಾಶ ಸಂಪೂರ್ಣ ಆಗೋಗುತ್ತೆ ನಾನು ಅದನ್ನೇ ಹೇಳ್ತಿರೋದು ನೀವು ರಿಸ್ಟೋರ್ ಅಂತ ಕೇಳಿದ್ರಲ್ಲ ಈ 67% ಪ್ರದೇಶ ಏನಿತ್ತು ಅದಕ್ಕೆ ಮತ್ತೆ ಮರಗಳನ್ನ ನೆಟ್ಟು ನಾವು ವಾಪಸ್ ತರೋದ್ರಿಂದ ಏನ್ ಹೇಳುತ್ತೆ ಅಂದ್ರೆ ಈ ಸರ್ವೆ ರಿಪೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ ನಾವೇನಾದ್ರೂ ಅಕಸ್ಮಾತ್ ಈ ಚಿಕ್ಕ ಭಾಗ ರಿಸ್ಟೋರ್ ಮಾಡಿದ್ರೆ ಸಾಕು ತುಂಬಾ ದೊಡ್ಡದು ಬೇಕಾಗಿಲ್ಲ ಅವ್ರು ತುಂಬಾ ಸಿಕ್ಕಾಪಟ್ಟೆ ಕೇಳ್ತಾ ಇಲ್ಲ ಅವರು ಒಂದು 5-10% ನ ರಿಸ್ಟೋರ್ ಮಾಡಿದ್ರೆ ಸಾಕು 2030ರಷ್ಟೊತ್ತಿಗೆ ಟೆಂಪರೇಚರ್ 2 ಡಿಗ್ರಿ ಕಡಿಮೆ ಆಗುತ್ತಂತೆ ಸುಮಾರು ಒಂದು 600 ಪ್ರಭೇದದ ಪ್ರಾಣಿ ಪಕ್ಷಿ ಸಂಕುಲಗಳು ಏನು ವಿನಾಶದ ಅಂಚಿನಲ್ಲಿದ್ದಾವೆ ಆಲ್ಮೋಸ್ಟ್ ಎಂಡೇಂಜರ್ಡ್ ಅನ್ನೋದು ಮತ್ತೆ ವಾಪಸ್ ಬರುತ್ತೆ ಅನ್ನೋದು ಹೇಳ್ತಿದ್ದಾರೆ ದೊಡ್ಡದಾಗಿ ಕೇಳ್ತಿಲ್ಲ ಅವರು ಬರೀ ಒಂದು 10-15% ಮಾಡಿದ್ರೆ ಸಾಕು ದೊಡ್ಡ ಬದಲಾವಣೆ ಆಗುತ್ತೆ ಅಂತೇಳಿ ಮತ್ತೆ ಮಾನವನ ಎಕಾನಮಿ ಜಾಸ್ತಿ ಆಗುತ್ತೆ ಅಂತ GDP ಜಾಸ್ತಿ ಆಗುತ್ತೆ ಅಂತೇಳಿ ಸೊ ಅದಕ್ಕೋಸ್ಕರ ಯುನೈಟೆಡ್ ನೇಷನ್ಸ್ ನವರು ಎಲ್ಲ ಸರ್ವೆಗಳನ್ನ ಮಾಡಿ ಹೇಳ್ತಾ ಇದ್ದಾರೆ ಏನಾದ್ರೂ ನೀವು ಈ ಸಮಯದಲ್ಲಿ ಬರೀ ಒಂದು ಸಣ್ಣ ಎಫರ್ಟ್ ಹಾಕಿದ್ರೆ ಸಾಕು ರಿಸ್ಟೋರೇಷನ್ ಅನ್ನೋದು ಏನಿದೆಯಲ್ಲ ಮತ್ತೆ ಒಂದು ಮರ ಬೆಳೆಸೋದಾಗ್ಲಿ ನೋಡಿ ನಾನು ಯಾವಾಗ್ಲೂ ಈ ಕಾನ್ಸಂಟ್ರೇಟರ್ ತಗೊಂತಾ ಇದ್ದಾರೆ ಆಕ್ಸಿಜನ್ ಕಾನ್ಸಂಟ್ರೇಟರ್ ಈಗ ತುಂಬಾ ಡಿಮ್ಯಾಂಡ್ ಅಲ್ಲಿರುವಂತ ಒಂದು ಗ್ಯಾಜೆಟ್ ಅದು ನಾನು ಎಷ್ಟೊಂದು ಜನಗಳನ್ನು ಮನೆಗಳಲ್ಲಿ ತಂದು ಇಟ್ಕೊಂಡ್ಬಿಟ್ಟಿದ್ದಾರೆ ಒಂದು ಸ್ಪೇರ್ ಇದ್ಬಿಡ್ಲಿ ಲಕ್ಷ ತನಕ ಇದೆ ಇದು ಆಕ್ಸಿಜನ್ ಏನ್ ಜನರೇಟ್ ಮಾಡಲ್ಲ ಇದು ವಾತಾವರಣದಲ್ಲಿ ಇರೋದೇ ಎಳ್ಕೊಳ್ಳುತ್ತೆ ನನ್ನ ಭಯ ಏನು ಅಂದ್ರೆ ಈಗಲೇನೆ ಆಕ್ಸಿಜನ್ ಶಾರ್ಟೇಜ್ ಐತೆ ಈ ಇರೋ ಈ ಕಾನ್ಸಂಟ್ರೇಟರ್ಗಳೆಲ್ಲ ಎಳ್ಕೊಂಡ್ಬಿಡ್ತು ಅಂತಂದ್ರೆ ಆಚೆ ಕಡೆ ಜನರ ಕತೆ ಏನು ಸುಮ್ಮನೆ ಉದಾಹರಣೆ ಹೇಳ್ತೀನಿ ಒಂದು ಡಬ್ದಲ್ಲಿ ಇದೀವಿ ಅಂತ ತಿಳ್ಕೊಳ್ಳಿ ನಾವು ಡಬ್ದಲ್ಲಿ ಒಂದು ಲೋಟ ನೀರಿದೆ ಒಂದು ಲೋಟ ನೀರಿನಲ್ಲಿ ಎಲ್ಲ ನಾವು ಒಂದೊಂದು ಚಮಚ ಕುಡ್ಕೊಂಡಿದೀವಿ ಒಂದು ಡಬ್ದಲ್ಲಿ ಈಗ ಒಂದು ಮಿಷಿನ್ ಒಬ್ಬ ಯಾರೋ ತಂದ ಆ ಚಮಚಕ್ಕೆ ಅಟ್ಯಾಚ್ ಮಾಡಿರೋ ಮಿಷಿನ್ ಇದು ಸ್ವಿಚ್ ಹೊಡೆದಿದ್ದ ನೀರ್ನೆಲ್ಲ ಎಳ್ಕೊಂಡ್ಬಿಡುತ್ತದು ಇವನು ಚೆನ್ನಾಗಿ ಕುಡಿದು ಬಿಡ್ಬೋದು ಇನ್ನಂದ್ರೆ ಉಳಿದೋರ್ ಕತೆ ಹೆಂಗೆ ಸೊ ನಾವು ಆಕ್ಸಿಜನ್ ನ ಜಾಸ್ತಿ ಮಾಡೋ ಅಂತದ್ದು ಏನೇ ವ್ಯವಸ್ಥೆ ಮಾಡ್ತಾ ಇಲ್ಲ ಇರೋ ಆಕ್ಸಿಜನ್ ಏನೋ ಒಂದು ಮಿಷಿನ್ ಮೂಲಕ ಇರೋ ಎಕ್ಸಸ್ ಆಕ್ಸಿಜನ್ ಡ್ರಾ ಮಾಡಕ್ ಪ್ರಯತ್ನ ಪಡ್ತಾ ಇದೀವಿ ಹಿಂಗಾದ್ರೆ ಮುಂದೆ ಏನಾಗುತ್ತೆ ಅಂತೇಳಿ ಆಕ್ಸಿಜನ್ ಶಾರ್ಟೇಜ್ ಬಂದ್ಬಿಡುತ್ತೆ ನಾವು ವಿಧಿ ಇಲ್ದಂಗ ಎಲ್ಲರೂ ಒಂದೊಂದು ಸಿಲಿಂಡರ್ ಕೊಂಡ್ಕೊಂಡು ಹಾಕೊಂಡು ಓಡಾಡುವಂತ ನಾನು ಜಪಾನ್ ಅಲ್ಲಿ ನೋಡಿದೀನಿ ಈ ತರದನ್ನ ಎಷ್ಟೋ ಸಿಟಿಗಳಲ್ಲಿ ಹಿಂದ್ಗಡೆ ಸಿಲಿಂಡರ್ ಹಾಕೊಂಡು ಹಾಕೊಂಡು ಓಡಾಡ್ತಾ ಇರೋದನ್ನ ನೋಡಿದೀನಿ ಸೊ ಈ ತರ ಪರಿಸ್ಥಿತಿ ನಮಗೂ ಬಂದ್ಬಿಟ್ರೆ ಅಯ್ಯೋ ಈಗ ಸ್ಕೂಲ್ ಬ್ಯಾಗ್ ಎತ್ಕೊಂಡು ಹೋಗಕ್ಕೆ ಮಕ್ಳಿಗೆ ಆಗಲ್ಲ ಅದ್ರ ಜೊತೆ ಒಂದು ಆಕ್ಸಿಜನ್ ಸಿಲಿಂಡರ್ ಬೇರೆ ಇಟ್ಕೊಂಡು ಹೋಗ್ರಿ ಕತೆ ಹೇಳಿ ನಿಜ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಆಕ್ಸಿಜನ್ ಆಕ್ಸಿಜನ್ ಅಂತ ಎಲ್ಲಿ ಒದ್ದಾಡ್ತಾ ಇದ್ವಲ್ಲ ಇವತ್ತು ಎಲ್ಲಿ ಲಂಗ್ಸ್ ಬ್ಲಾಕ್ ಆಗಿ ನಾನು ಕೊರೋನಾಯಿಂದ ಅಡ್ಮಿಟ್ ಆಗಿದ್ದೀನಿ ಆಕ್ಸಿಜನ್ ಸಿಗ್ತಾ ಇಲ್ಲ ಆಕ್ಸಿಜನ್ ಬೆಡ್ ಸಿಗ್ತಾ ಇಲ್ಲ ಅಂತ ಎಷ್ಟು ಇಲ್ಲೇ ನಾವು ಆಫೀಸ್ ಹತ್ರ ಇದ್ದಾಗಲೇ ಪ್ರತಿ ಗಂಟೆಗೆ ಒಂದು 4 ಆಂಬುಲೆನ್ಸ್ ವಾಹನಗಳು ಅದರ ಅದು ಕಿವಿಗಡಚಿಕ್ಕುವಂಥ ಸೌಂಡು ನಾವು ಆತಂಕ ಆಗೋದು ನೋಡಿದಾಗ ಏನಪ್ಪ ಇವ್ರಿಗೆ ಹೋದಾಗ ಎಲ್ಲಿ ಸಿಗುತ್ತೆ ಆಕ್ಸಿಜನ್ ಏನು ಮಾಡ್ತಾರೆ ಒಂದಲ್ಲ 5 ಇಲ್ಲ 10 ಆಸ್ಪತ್ರೆ ಸುತ್ತಾಕೊಂಬಂದ್ರೆ ಕೂಡ ಒಂದು ಬೆಡ್ ಸಿಗೋದಕ್ಕೆ ಪರದಾಡಬೇಕಾಗಿತ್ತು ಅಂಥ ಪರಿಸ್ಥಿತಿ ಇತ್ತು ಸದ್ಯಕ್ಕೆ ಇನ್ನು ಕಡಿಮೆ ಆದರೆ ಸಾಕು ಮತ್ತೆ ಜನಜೀವನ ಶುರುವಾಗುತ್ತಾ ಅಷ್ಟಾದರೂ ಕೂಡ ಜನ ಓಡಾಡ್ತಾನೆ ಇದ್ದಾರೆ ಮತ್ತು ಇನ್ನಷ್ಟು ಕೊರೋನಾ ಕೇಸಸ್ಗಳು 3ನೇ ಅಲೆ ಮತ್ತು 4ನೇ ಅಲೆ ಈ ಮ್ಯೂಟೇಷನ್ ಅಲೆಗಳು ಎಷ್ಟು ಬೇಕಾದರೂ ಆಗ್ಬೋದು ಆಗಲಿ ಸರ್ ಹೇಳಿದಾಗೆ ಸೊ ಇದ್ರ ಮಧ್ಯೆ ಈ ಭಯದ ಮಧ್ಯೆನೇ ನಾವು ಬದುಕ್ತಾ ಇದ್ದೀವಿ ಪರಿಸರವನ್ನು ಉಳಿಸಲೇಬೇಕು ಅನ್ನುವಂಥ ಅನಿವಾರ್ಯತೆಗೆ ನಾವು ಬಿದ್ದಿದ್ದೀವಿ ಸರ್ ಇನ್ನು ಮರದ ಬಗ್ಗೆ ಹೇಳುವಂಥದ್ದಾದರೆ ಕೆಲವು ಕಡೆ ನಾವು ಈ ಬೇರೆ ದೇಶಗಳಲ್ಲಿ ಈ ಮರಗಳನ್ನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಅಂದರೆ ಬೇರೆ ಸಮೇತ ಅದರ ಏನು ಬೇರೆಗಳಿದ್ದಾವೆ ಅದರ ಸಮೇತ ಮಾಡುವಂಥದ್ದು ಟೆಕ್ನಾಲಜಿಯನ್ನು ನಾವು ನೋಡಿದ್ದೀವಿ ತುಂಬ ಕಡೆ ಇಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡೋ ಥರನೇ ಹೇಳಿದರು ತುಮಕೂರಿನಲ್ಲೂ ಕೂಡ ಅಂಥದ್ದು ಯಾಕಂದರೆ ಭದ್ರಮ್ಮ ಚೌಟ್ರಿ ಪಕ್ಕದಲ್ಲಿ ಒಂದು ಮರದ ಕಡಿಬೇಕಾದ್ರೆ ರಸ್ತೆ ಆಗಬೇಕಾದ್ರೆ ಸಂದರ್ಭದಲ್ಲಿ 4 ಮರಗಳ ಕಡೆ ಅವ್ರು ಹೇಳಿದ್ರು ಹಾಗಂತ ನಾವಲ್ಲಿ ಹೋಗಿ ಕೇಳಿದಾಗ ಇಲ್ಲ ಅದನ್ನು ಟ್ರಾನ್ಸ್ಪ್ಲಾಂಟ್ ಬೇರೆ ಕಡೆ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ನೆಕ್ಸ್ಟ್ ಡೇ ಎದ್ದು ನೋಡಿದಾಗ ಬಹುಶಃ ಸರ್ ಅದರಲ್ಲಿ ಇದ್ರು ಅಂತ ಅನಿಸುತ್ತೆ ನನಗೆ ಆ ಟೈಮಲ್ಲಿ ಅದು ಮರ ಇರಲಿಲ್ಲ ಆಮೇಲೆ ಅದಕ್ಕೆ ಬೇರೆ ಇನ್ನೇನೋ ಹಾರಿಕೆ ಉತ್ತರ ಕೊಟ್ಟರು ಇಲ್ಲ ಇದು ಟ್ರಾನ್ಸ್ಫರ್ ಮಾಡೋರು ಬಂದರು ಅದೇನೋ ಆಯಿತು ಇಂಜೆಕ್ಷನ್ ಮಾಡಬೇಕಿತ್ತು ಅದಕ್ಕೆ ಇಂಜೆಕ್ಟ್ ಮಾಡಬೇಕಿತ್ತು ಸಮಥಿಂಗ್ ಏನೋ ಹೇಳಿ ಅಂದರೆ ಆ ಮಾತಿಗೆ ಸಿಕ್ಕಾಕೊಳ್ಳೋದು ಎಸ್ಕೇಪ್ ಆದರು ಇಂಥದ್ದು ನಮ್ಮ ಕಣ್ಣು ಮುಂದೆನೆ ನಡೆಯುತ್ತೆ ಅನ್ನುವಂಥದ್ದಾದರೆ ನೋಡಿ ಬಂದು ಏನಂದರೆ ಆ್ಯಕ್ಚುಲಿ ವೈಜ್ಞಾನಿಕ ದೃಷ್ಟಿಯಿಂದ ನೋಡಬೇಕಾಗಿತ್ತು ಎಲ್ಲ ಮರಗಳನ್ನು ಕಿತ್ತು ಇನ್ನೊಂದು ಕಡೆ ಹಾಕಿದ್ರೆ ಬೆಳೆಯಲ್ಲ ಓಕೆ ಕೆಲವೇ ಮರಗಳನ್ನ ಕಿತ್ತು ಇನ್ನೊಂದು ಕಡೆ ಹಾಕಿದ್ರೆ ಬೆಳೆಯುತ್ತೆ ಓಕೆ ಅವತ್ತು ಟೆಕ್ನಾಲಜಿ ಇದೆ ಅಂದ ತಕ್ಷಣ ಎಲ್ಲದಕ್ಕೂ ಒಂದೇ ಫಾರ್ಮುಲಾ ವರ್ಕ್ ಆಗಲ್ಲ ಕರೆಕ್ಟ್ ಸೊ ಇವರು ಟೆಕ್ನಾಲಜಿ ನಾವು ಅನ್ಕೊಂಡಂತ ಟೆಕ್ನಾಲಜಿ ಅದರ
ಆಕ್ಚುಲಿ ಒಂದು ಮರನ ಬೇರ್ ಸಮೇತ ಎತ್ತಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಅದು ಒಂದ್ ಮಷಿನ್ ತಂದು ಒಳಗಡೆ ಹಾಕಿ ಎತ್ಕೊಂಡು ತಗೊಂಡೋಗಿ ಇಡೋ ಅಂತದಲ್ಲ, ಬೇರೆ ಸ್ಥಳಕ್ಕೆ ಹೋಗಿದೆ, ಎಷ್ಟು ವರ್ಷದ ಹಳೆ ಮರ, ಯಾವ ಜಾತಿ ಮರ, ಬೇರೆ ಕಡೆ ಹಾಕಿದ್ರೆ ಬೆಳೆಯುತ್ತಾ ಇದು, ಆ ಜಾಗದಲ್ಲಿ ಫರ್ಟಿಲಿಟಿ ಇದೆಯಾ, ಈ ಮರನ ಬದುಕಿಸುವಂತ ಶಕ್ತಿ ಇದೆಯಾ, ಇವನ್ನೆಲ್ಲ ಅನಲೈಸ್ ಮಾಡಿ ಹಾಕ್ಬೇಕು. ಎಕ್ಸಾಕ್ಟ್ಲಿ, ಹೌದು. ಏನಿಲ್ಲ, ತೆಗೆದು ಒಂದು ಜೆ ಸಿ ಬಿ ತರದ ಮಷಿನ್ ಅಲ್ಲಿ ಬುಡ ಸಮೇತ ಪಟ್ಟಂತ ಹಾಕಿದ್ರೆ ಅದೇನು ಅಷ್ಟು ಸುಲಭವಾಗಿ ಬೆಳೆಯುವಂತದಲ್ಲ. ಇದೇನಂದ್ರೆ ತುಂಬಾ ಹಗುರವಾಗಿ ತಗೊಂಡ್ರು ಈ ಎಕ್ಸರ್ಸೈಸ್ ನ, ದೊಡ್ಡ ಎಕ್ಸರ್ಸೈಸ್ ಅನ್ಕೊಂಡಿಲ್ಲ ಇದನ್ನ. ಜನಗಳು ಕಣ್ಣೋರ್ಸೋ ತಂತ್ರ ಅಂತ ನಾವ್ ಅನ್ಕೊಂಡು ಸುಮ್ನೆ ಜನಗಳಿಗೆ ನೋಡಿ ಹಿಂಗ್ ಪ್ರಯತ್ನ ಪಟ್ಟು ಹಂಗಾರು ಆಗ್ಲಿಲ್ಲ ಅಂತ, ಇದು ಕಣ್ಣೋರ್ಸೋ ತಂತ್ರನೇ. ಎಸ್ ಸರ್, ಫೈನಲಿ ಎಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು ಪರಿಸರದ ಬಗ್ಗೆ ಇದೆ, ಜೊತೆಗೆ ಅದರ ಉಳಿಸುವಂತ ನಿಟ್ಟಲ್ಲಿ. ಸರ್, ಒಂದು ಮಾತು, ನಾನು ಹೈಸ್ಕೂಲ್ ದಿನಗಳಲ್ಲಿದ್ದಾಗ ನೀವಿಬ್ರು ನಾ ಕ್ಯಾಂಪ್ ಮಾಡಿದಾಗ ನಾನು ಅಟೆಂಡ್ ಮಾಡಿದ್ದೆ. ಅಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರೆ, ಅಂದರೆ ನೀವು ಮಾಧವ್ ಗಾಡಿಗಳು ಅವರು ಬಂದಿದ್ರು, ಸುರೇಶ್ ಅಬ್ಳಿಕರ್ ಅವರು ಬಂದಿದ್ರು ಆ ಸಂದರ್ಭದಲ್ಲಿ, ದಿವಂಗತ ಮಹೇಶ್ ಭಟ್ ಅವರು ಕೂಡ ಇದ್ರು. ಸೊ ಇಷ್ಟೆಲ್ಲ ಜನರ ಮಧ್ಯೆ ಒಂದು ಕಥೆಯನ್ನು ಹೇಳಿದ್ರಿ, ನೀವು ಅದನ್ನು ನಮ್ಮ ವೀಕ್ಷಕರು ಕೂಡ ಹೇಳ್ಬಿಡ್ತೀನಿ. ಬಂಡೀಪುರದಲ್ಲಿ ಒಂದು ಹುಲಿ ಸತ್ತರೆ ಬೆಂಗಳೂರಿನಲ್ಲಿ ನೀರು ಬರೋದಿಲ್ಲ ಅನ್ನುವಂಥದ್ದು, ಅಂದರೆ ಆ ಕನೆಕ್ಟಿವಿಟಿ, ಆ ಈಕೋ ಕನೆಕ್ಟಿವಿಟಿ ಇದೆಯಲ್ಲ, ಅದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀನಿ. ಇದು ತುಂಬ ವರ್ಷದಿಂದ ಹೇಳ್ತಾ ಇರುವಂತ ಸತ್ಯ, ಕತೆ ಅಲ್ಲ ಇದು, ಸತ್ಯ. ಬಂಡೀಪುರದಲ್ಲಿ ಹುಲಿ ಅಕಸ್ಮಾತ್ ಇಲ್ದಂಗ, ಒಂದು ಗೊತ್ತಿರಲಿ, ಇದು ಶ್ರೀಮತಿ ಇಂದಿರಾ ಗಾಂಧಿ 1972 ಹುಲಿ ಯೋಜನೆ ತಂದಾಗ, ಪ್ರಾಜೆಕ್ಟ್ ಟೈಗರ್ ತಂದಾಗ, ಇವತ್ತೆಂಗೆ ಜನಗಳು ಪ್ರೊಟೆಸ್ಟ್ ಮಾಡ್ತಿದ್ರು, ಸೆಂಟ್ರಲ್ ವಿಸ್ಟಾ ಯಾಕೆ ಮಾಡ್ತೀರಾ ಇದು ಆತ, ಅವಾಗ ಜನಗಳು ಅಥವಾ ಇವ್ರದ್ದು ಏನು ಸ್ಟ್ಯಾಚ್ಯು ಮಾಡಿದಾಗ ಸರ್ದಾರ್ ವಲ್ಲಭಾಯ್ ಜನಗಳು ಹೆಂಗೆ ಪ್ರೊಟೆಸ್ಟ್ ಮಾಡಿದ್ರು, ಅವಾಗಲೂ ಹಂಗೆ ಅನ್ನೋರು, ಹುಲಿಗೋಸ್ಕರ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಿದ್ದೀರಾ ಅಂತ. ಹುಲಿ ಏನ್ ದೊಡ್ಡ ಇದು, ಅದನ್ನ ತಗೊಂಡು ಏನ್ ಮಾಡೋಣ ನಾವು, ನಮ್ಗೆ ಏನು ಉಪಯೋಗ, ಅದ್ರ ಬದಲು ಒಂದಷ್ಟು ಆಸ್ಪತ್ರೆ ಕಟ್ಟಿಸ್ಬೋದು, ಒಂದಿಷ್ಟು ಸ್ಕೂಲ್ ಕಟ್ಟಿಸ್ಬೋದು, ಹುಲಿ ತಗೊಂಡು ನಾವೇನ್ ಮಾಡೋಣ ಅಂತ. ಇದೇ ತರ ಕೇರಳದಲ್ಲಿ ಈ ಸಿಂಹಬಾಲದ ಕೋತಿಗಳ ಸಲುವಾಗಿ ಒಂದು ದೊಡ್ಡ ಪ್ರಾಜೆಕ್ಟ್ ನಿಂತಾಗ ಕೋತಿಗೂ ಹೋರಾಟ ಮಾಡ್ತಾರಲ್ಲ ಇವರು ಅಂತೇಳಿ, ಪರಿಸರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಹುಚ್ಚರು ಅಂತಾನೆ ಕರಿ, ಈಗಲೂ ಕರೀತಾರೆ ಹುಚ್ಚರು ಇವರು, ಕೋತಿ ಸಲುವಾಗಿ ಓಡಾಡ್ತಾವ್ರೆ, ಕೋತಿ ಸಲುವಾಗಿ ಹೋರಾಡ್ತಾವ್ರೆ ಅಂತಾರೆ. ನಾನು ಇದನ್ನೇನಕ್ಕೆ ಹೇಳ್ದೆ ಅಂತಂದ್ರೆ, ಹುಚ್ಚರು ಅಂತೇಳಿ ಬ್ರ್ಯಾಂಡ್ ಆಗ್ಲೇ ತಗೊಂಡಾಗ್ಬಿಟ್ಟಿದೆ. ಆದ್ರೆ ಈ ನಿಟ್ಟಿನಲ್ಲಿ ಅಂದ್ರೆ ಈ ಹುಚ್ಚತನ ಅಲ್ಲ ಅನ್ನೋದು ತೋರಿಸೋದಕ್ಕೆ ನೀವು ಹೇಳಿದ ಕತೆ ಹೇಳಲೇಬೇಕಾಗಿದೆ. ಬಂಡೀಪುರದಲ್ಲಿ ಹುಲಿ ಇಲ್ದಂಗ ಆಯ್ತು ಅಂದ್ರೆ ಏನಾಗುತ್ತೆ, ಹುಲಿ ಒಂದು ಮಾಂಸಾಹಾರಿ ಪ್ರಾಣಿ, ಹುಲಿ ಮಾಂಸ ತಿನ್ನಲೇಬೇಕು, ಅದಕ್ಕೆ ಎಂತ ಸ್ಟಾರ್ವೇಷನ್, ಎಷ್ಟೇ ಆದ್ರೂ ಹುಲ್ ತಿನ್ನಲ್ಲ ಅಥವಾ ಆಲ್ಟರ್ನೇಟಿವ್ ಚೇಂಜ್ ಮಾಡ್ಕೊಳ್ಳಲ್ಲ, ಮಾಡಿಫೈಯೂ ಆಗಲ್ಲ, ಅದು ಮಾಂಸ ತಿನ್ನಲೇಬೇಕು. ಒಂದು ಪಕ್ಷ ಏನಾದ್ರೂ ಹುಲಿ ಇಲ್ದಂಗ ಆಯ್ತು ಅಂದ್ರೆ, ಅಂದ್ರೆ ಮಾಂಸಾಹಾರಿ ಪ್ರಾಣಿ ಇಲ್ದಂಗ ಆಯ್ತು ಅಂದ್ರೆ, ಖಂಡಿತ ಸಸ್ಯಾಹಾರಿ ಪ್ರಾಣಿಗಳು ವಿಪರೀತ ಆಗ್ತವೆ. ಸಸ್ಯಾಹಾರಿ ಪ್ರಾಣಿಗಳು ಜಾಸ್ತಿ ಆದ್ರೆ ಏನ್ ಮಾಡ್ತವೆ, ಇರೋ ಬರೋ ಸಸ್ಯನೆಲ್ಲ ತಿಂದಾಕ್ತವೆ. ತುಂಬಾ ಡೇಂಜರಸ್ ಏನಂದ್ರೆ, ಮುಂದೆ ಬೆಳೆಯುವಂತ ಮರ ಆಗ್ಬೇಕಾಗಿರುವಂತ ಸಸ್ಯನೂ ತಿಂದಾಕ್ತವೆ. ಸೊ ನೋ ಮೋರ್ ನ್ಯೂ ಪ್ಲಾಂಟ್ಸ್ ಎಲ್ಲ ತಿಂದಾಕ್ ಬಿಡ್ತವೆ. ಭೂಮಿ ಮೇಲ್ಗಡೆ ಇರುವಂತ ಹಸಿರನ್ನೆಲ್ಲ ಈ ಸಸ್ಯಾಹಾರಿಗಳು ತಿಂದಾಕ್ ಬಿಟ್ರೆ, ಭೂಮಿಯೊಳಗೆ ನೀರು ಶೇಖರಿಸಿಟ್ಕೊಳ್ಳುವಂತ ಸಾಮರ್ಥ್ಯ ಕಳ್ಕೊಳ್ಳುತ್ತೆ. ಭೂಮಿ ಒಳಗಡೆ ನೀರು ಶೇಖರಿಸಿಟ್ಕೊಳ್ಳೋ ಸಾಮರ್ಥ್ಯ ಕಳ್ಕಂತು ಅಂತಂದ್ರೆ, ಬಿದ್ದ ಮಳೆ ನೀರು ಭೂಮಿ ಒಳಗಡೆ ಸೇರ್ಕೊಳ್ಳಲ್ಲ, ಕಾವೇರಿಗೆ ಹೋಗಿ ಬೀಳಲ್ಲ. ಕಾವೇರಿಗೆ ಯಾವಾಗ ನೀರು ಹೋಗಲ್ವೋ ಬಂಡೀಪುರದಿಂದ, ಬಂಡೀಪುರನೇ ದೊಡ್ಡ ಕ್ಯಾಚ್ಮೆಂಟ್ ಏರಿಯಾ ಅದಕ್ಕೆ, ಅಲ್ಲಿಂದ ಯಾವಾಗ ನೀರು ಹೋಗ್ದಂಗ ಆಗುತ್ತೋ ಕಾವೇರಿ ನದಿ ಬತ್ತೋಗುತ್ತೆ. ಕಾವೇರಿ ನದಿ ಬದ್ದೋಗಿದ ತಕ್ಷಣನೇ ಬೆಂಗಳೂರಿನಲ್ಲಿರೋರು ನಲ್ಲಿ ತಿರುಗಿಸ್ ಲಾಗ ಹೊಡೆದ್ರು ನೀರು ಬರಲ್ಲ, ಯಾಕೆಂದ್ರೆ ಅವರೆಲ್ಲ ಡಿಪೆಂಡ್ ಆಗಿರೋದೇ ಅದರ ಮೇಲೆ. ಎಸ್, ಸೊ ಇದು ಈಕೋ ಕನೆಕ್ಟಿವಿಟಿ ಅಲ್ಲಿಗೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಬ್ಬರಿಗೂ ಕೂಡ ಸಾಕಷ್ಟು ವಿಚಾರಗಳು ತಿಳಿಸಿರಿ. ಇನ್ನು ಪರಿಸರದ ಬಗ್ಗೆ ಮಾತಾಡೋದು ಸಾಕಷ್ಟು ಇದೆ, ಅಂಡರ್ ವಾಟರ್ ಬಗ್ಗೆ, ಸ್ಟೋರೇಜ್ ವಿಚಾರದ ಬಗ್ಗೆ ಮಾತಾಡುವಂಥದ್ದು ಅಂದರೆ, ಬರೀ ಹೇಳುವಂಥ ವಿಚಾರಗಳೇ ಆದರೆ ನಮ್ಮ ಆಳುವಂಥವರು ಕೂಡ ಅದನ್ನು ಗಮನಿಸಬೇಕು, ಆಗಬೇಕಾಗುತ್ತೆ ಇನ್ನು ಮುಂದಕ್ಕಾದರೂ ಅಂತ. ಸೊ ಥ್ಯಾಂಕ್ ಯು. ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇತ್ತೀಚೆಗಷ್ಟೇ ನಿಧನರಾದಂಥ ಅಪ್ಪಿಕೋ ಚಳವಳಿ ನಾಯಕ ಸುಂದರಲಾಲ್ ಬಹುಗಾರ್ಗೆ ಅರ್ಪಿಸ್ತಾ ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಮತ್ತೊಮ್ಮೆ ಪರಿಸರ ದಿನಾಚರಣೆ ಶುಭಾಶಯಗಳು ಸರ್.